ಮಂತ್ರಾಲಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ. ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಿಮ್ಮ ಮಕ್ಕಳ ವಿದ್ಯಾರ್ಜನೆಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ, ವಾಸ್ತುಗೃಹದಲ್ಲಿರ್ತಕ್ಕಂಥ ವಾಸ್ತುದೋಷ ನಿವಾರಣೆಗೋಸ್ಕರ, ಜೊತೆಗೆ ಗುರುಗಳ ಅನುಗ್ರಹಕ್ಕಾಗಿ ದಾಂಪತ್ಯದಲ್ಲಿ ಬರ್ತಕ್ಕಂಥ 108 ಸಮಸ್ಯೆಗಳಲ್ಲಿ ಸಮಸ್ಯೆಗೆ ಸೂಕ್ತ ಪರಿಹಾರ ಈ ಕ್ಷೇತ್ರದಲ್ಲಿದೆ. ಶರಣು 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 ಗುರು ರಾಘವೇಂದ್ರ ಶರಣು. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನೀ ಹೇಳಿದ ವೇದಾಂತವು ಕೊಂದು ತಿನ್ನಬೇಡ, ನೀ ಸಾರಿದ ಶ್ರೀ ಮಂತ್ರವು ಹರಿಯ ಮರೆಯಬೇಡ. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶ್ರಾವಣ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಎಬಿ ಪ್ರಾಪರ್ಟೀಸ್ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸ್ಪಾಟ್ ಬುಕಿಂಗ್ ಮಾಡುವಂಥವರಿಗೆ ನೋಂದಣಿ ವೆಚ್ಚ ಉಚಿತ ಹಾಗೂ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ. ನೆಲಮಂಗಲ ದೊಡ್ಡಬಳ್ಳಾಪುರ SH 74 ಹತ್ತಿರ 23 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ, ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯುಕೇರ್ ಅಂದರೆ ಅದು ಲವಣ ತೈಲಂ. ಇವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ನೋನಿಸೆಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸೆಪ್. ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬಳಸಿ ಶುಗರ್ ಫ್ರೀ ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ಆಗಿರುವಂಥದ್ದು ನೋನಿಸೆಪ್. ಖಂಡಿತವಾಗಿಯೂ ಬಳಸಿ ಆರೋಗ್ಯವಂತರಾಗಿರಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇವತ್ತು ಶ್ರಾವಣ ಮಾಸದ ಶುಭ ಗುರುವಾರ, ಬಹಳ ವಿಶೇಷವಾದಂತಹ ದಿನ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂತಹ ವಾಟ್ಸಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಗುರುಜಿಯವರು ತಿಳಿಸ್ತಾ ಹೋದರೆ, ನೀನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ತಂತ್ರಸಾರ ಹೇಗೆ ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಇನ್ನು ಇದರೊಂದಿಗೆ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜನ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೋಮೋ ನೋಡಿದ್ರಿ, ಇದೇ ಬರುವ ಶನಿವಾರ ಬಹಳ ವಿಶೇಷವಾದಂತಹ ದಿನ. ಗುರು ಸಾರ್ವಭೌಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪುಣ್ಯಾರಾಧನಾ ಮಹೋತ್ಸವ.
ರಾಯರ ಆರಾಧನಾ ಮಹೋತ್ಸವ ಇದೆ ಇದೇ ಬರುವ ಶನಿವಾರ ಹಾಗಾಗಿ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ ಆ ದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಮನೆಯಲ್ಲಿ ಕುಳಿತೇ ರಾಯರ ಮೂಲ ಸನ್ನಿಧಾನ ಮೂಲ ಬೃಂದಾವನದ ದರ್ಶನವನ್ನು ಮಾಡಬಹುದು ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ನಾವು ಮಾಡಲಿದ್ದೇವೆ ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಯರ ಆರಾಧನಾ ಮಹೋತ್ಸವ ಇರುವಂತಹ ಆ ಶುಭ ದಿನದಂದು ನಾವೆಲ್ಲರೂ ಖಂಡಿತವಾಗಿಯೂ ರಾಯರ ಮೂಲ ಸನ್ನಿಧಾನ ಗುರು ಸಾರ್ವಭೌಮರ ಬೃಂದಾವನದ ಮತ್ತು ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ಮಾಡೋಣ ಪುನೀತರಾಗೋಣ ಇದರ ಜೊತೆಗೆ ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ವಿಶೇಷ ರಾಯರ ಮಠದಲ್ಲಿ ರಾಯರ ಆರಾಧನಾ ಮಹೋತ್ಸವವನ್ನು ಹೇಗೆ ನಿರ್ವಹಿಸಲಾಗುತ್ತೆ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಅನ್ನೋದನ್ನು ಕೂಡ ನೋಡಲಿದ್ದೇವೆ ಹಾಗಾಗಿ ಇದೇ ಬರುವ ಶನಿವಾರದ ರಾಯರ ಆರಾಧನಾ ಮಹೋತ್ಸವ ಇರುವಂತಹ ಆ ಶುಭ ದಿನದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಮಂತ್ರಾಲಯ ಕ್ಷೇತ್ರವನ್ನು ದರ್ಶನ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ತರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರು ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂಬಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟ ದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋನ್ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕೀ ಜಯ್. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕೀ ಜಯ್. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ್. ಜಯ್ ಗುರುದತ್ತ. ಗುರುದತ್ತ ಮಹಾರಾಜರನ್ನ, ದತ್ತಾತ್ರೇಯರನ್ನ, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರು ಸಹಿತ ಇವತ್ತು ನಾಳೆ ರಾಖಿ ಹಬ್ಬವನ್ನು ಬಹಳ ಅದ್ಧೂರಿಯುತವಾಗಿ ನಡೆಸ್ತೀರಿ. ಇದು ಒಂದು ಬಾಂಧವ್ಯವನ್ನು ಬೆಸಿತಕ್ಕಂತಹದ್ದು. ಈ ರಾಖಿ ಹಬ್ಬ ಎಂಬತಕ್ಕಂಥದ್ದು ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ಒಂದು ಬಾಂಧವ್ಯವನ್ನು ಬೆಸಿತಕ್ಕಂಥ ಈ ಒಂದು ಹಬ್ಬ. ಈ ಹಬ್ಬ ಹುಣ್ಣಿಮೆಯ ಆಚರಣೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದಾದ ನಂತರ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಗುರು ರಾಯರ ಆರಾಧನೆ ಅಂದರೆ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಬೇಡಿದ ವರಗಳನ್ನು ಶೀಘ್ರವಾಗಿ ದೀಪಾಲಿಸ್ತಕ್ಕಂಥ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಕೈ ಬೀಸಿ ಕರೆದು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಅನುಗ್ರಹ ಕೊಡ್ತಿರ್ತಕ್ಕಂಥ ಗುರು ರಾಯರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ಹಾಗಾಗಿ ಮಂತ್ರಾಲಯದಲ್ಲಿ ಈಗಾಗಲೇ ಜನಸಾಗರ ತುಂಬಿ ಹರಿತಾ ಇದೆ. ಸಾಕಷ್ಟು ಜನ ಭಕ್ತರು ಮಂತ್ರಾಲಯದತ್ತ ಎಲ್ಲರೂ ತಮ್ಮ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಗುರುಗಳ ಸೇವೆ ಶುರುವಾಗಿದೆ. ಈಗಾಗಲೇ ಗುರು ರಾಯರ ಅನುಗ್ರಹ ಪಡೆಯಲಿಕ್ಕಾಗಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಕಾತುರತೆಯಿಂದ ಇದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗೆ ಗುರುಗಳ ಅನುಗ್ರಹ ಉಂಟಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಆ ರಾಯರ ಅನುಗ್ರಹ, ರಾಯರ ಮಂತ್ರಾಕ್ಷತೆ ಪ್ರಸಾದ, ರಾಯರ ಮಹಾಪ್ರಸಾದ, ಜೊತೆಗೆ ಪರಿಮಳ ಪ್ರಸಾದ, ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದೇ. ಆ ಭೂಮಿಯಲ್ಲಿ ಒಂದು ಉರುಳು ಸೇವೆ ಮಾಡತಕ್ಕಂಥದ್ದು ಅಥವಾ ಭಗವಂತನ ದರ್ಶನ ಮಾಡತಕ್ಕಂಥದ್ದು, ತುಂಗಾ ನದಿ ತೀರದಲ್ಲಿ ಸ್ವಾಮಿಗಳನ್ನು ನೆನೆದು ಅಲ್ಲಿ ಸ್ನಾನವನ್ನು ಮಾಡಿ ನಂತರ ಮಂಚಾಲಯಮ್ಮ ಎದುರಲ್ಲಿರ್ತಕ್ಕಂಥ ಮಂಚಾಲಮ್ಮನ ದರ್ಶನ, ಮಂಚಾಲಯ ಎಂಬತಕ್ಕಂತಹ ಗ್ರಾಮದಲ್ಲಿ ನೆಲೆ ನಿಂತಹ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ, ಎಲ್ಲವೂ ಅಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷತೆಗಳು ಉಳಿತಿರುತ್ತೆ. ಹಾಗಾಗಿ ಇದೇ ಬರತಕ್ಕಂಥ ಶನಿವಾರ ಗುರು ರಾಯರ ದರ್ಶನವನ್ನು ಮಾಡುವಂಥ ಭಾಗ್ಯ ನಮ್ಮ ನಿಮ್ಮೆಲ್ಲರದ್ದು ಇದೆ. ಅದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿದೆ. ಒಳ್ಳೆಯದಾಗಲಿ, ಶುಭವೂ ಆಗಲಿ. ಈಗ ಪ್ರಾರಂಭ ಮಾಡೋಣ ಶುಭ ಶ್ರಾವಣ. ಶುಭ ಶ್ರಾವಣ ಮಾಸದ ಶುಭ ಗುರುವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ
हरिम करासन गर्भिधाम नलसिकाम सोम क्लीम कलाम विब्रदीम सवर्णाम वरदारिणीं च वरसदां दूताम त्रिंत्रोज्ज्वलां वंदे पृष्ठकपासमङ्कुशधरां सर्गभूषदामुज्ज्वलां त्वां गौरीन्द्रपरां परात्परकलां श्रीचक्रसञ्चारिणीं ॐ श्री महाकाली महालक्ष्मीर्देवताभ्यो नमः ललितांबला त्रिपुरसुंदरी देवताभ्यो नमः श्री शुभकृत्नाम संवत्सरे दक्षिणायने वर्ष ऋतु श्रावण मास शुक्लपक्ष 11/8/2022 गुरुवार इवत्तु चतुर्दशी इवत्तु बहळ विशेषवागिरतक्कंतद्दु उत्तराषाढ नक्षत्र यजुर्वेद नित्य उपाकर्म अंद्रे यजुर्वेद उपाकर्म इरतक्कंतद्दु मन्ने अष्टे ऋग्वेद उपाकर्म आयितु इवत्तु यजुर्वेद उपाकर्म इदे रक्षाबंधन इवत्तु बहळ विशेष इवत्तु बहळ बेगने हुण्णिमे सहित आगमिसुत्ते अंद्रे पौर्णमी सहित इवत्ते प्रारंभ आगुत्ते नाळे बेळगिगे बेग मुगियुत्ते हागागि पौर्णमीय पूजे प्रति मासदल्लि प्रति तिंगळल्लू नडेसतक्कंत पौर्णमी अनुष्ठान पौर्णमी पूजेयन्न इवत्तु संध्याकाल नम्म बेंगळूरिन बेंगळूरु यलहंक उत्तरदल्लिरतक्कंत महर्षि मंदिरदल्लि अंद्रे निम्म नम्म आश्रमदल्लि महर्षि मंदिरदल्लि इवत्तु संध्याकाल विशेषवागि हुण्णिमेय अनुष्ठानवन्न देवी आराधनेयन्न गायत्री प्रतिपत्तु बेळगे इरुवुदरिंद नावु इवत्तिन दिवस गायत्री होमवन्न विशेषवागि आयोजन माडिद्देवे नम्म महर्षि मंदिरदल्लि गायत्री होम ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿ ಒಂದು ಹುಣ್ಣಿಮೆಯಂದು ಅಂದರೆ ಪ್ರತಿ ಹುಣ್ಣಿಮೆ ಒಂದು ದುರ್ಗಾ ಚಂಡಿಕಾ ಸುದರ್ಶನ ರುದ್ರ ಹೀಗೆ ಒಂದೊಂದು ವಿಶೇಷತೆಗಳು ನಡೆಯುವಾಗ ಇವತ್ತು ಗಾಯತ್ರಿ ಹೋಮವನ್ನು ಇವತ್ತು ನಡೆಸ್ತಾ ಇದ್ದೀವಿ ಹಾಗಾಗಿ ಸಂಜಾಕಾಲದ ಕಾರ್ಯಕ್ರಮಕ್ಕೆ ತಮಗೂ ಆದರದ ಸ್ವಾಗತ ಇವತ್ತು ಸಂಜೆ ಪೂಜಾ ಅನುಷ್ಠಾನ ಪ್ರತಿ ಹುಣ್ಣಿಮೆ ನಡೆಯುವಂತೆ ಈ ಹುಣ್ಣಿಮೆ ನಡೀತಾ ಇರತಕ್ಕಂಥದ್ದು ಇದು ಒಂದು ಭಾಗ ಆದರೆ ರಕ್ಷಾಬಂಧನ ರಕ್ಷೆಯನ್ನು ಕಟ್ಟುವುದು ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದರಿಗೆ ಮತ್ತು ಅಣ್ಣ ತಮ್ಮಂದರು ಹೀಗೆ ಒಬ್ಬರಿಗೊಬ್ಬರು ಬಾಂಧವ್ಯವನ್ನು ಬೆಸೆತಕ್ಕಂಥದ್ದು ಅದರಲ್ಲೂ ಪ್ರತಿಯೊಬ್ಬರು ಸಹಿತ ರಕ್ಷೆಯನ್ನು ಕಟ್ಟಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಕಾಲ ಈ ಶುಭ ದಿನ ತಮ್ಮೆಲ್ಲರಿಗೂ ಯಶಸ್ಸುಂಟಾಗಲಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಕನ್ನಡಾಂಬೆ ಜೊತೆಗೆ ಭರತಖಂಡದ ಭಾರತಾಂಬೆಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಶುಭ ಮುಹೂರ್ತದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ ಹಾಗೆ ಇದೇ ಬರ್ತಕ್ಕಂಥ ಶನಿವಾರ ರಾಯರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಬೃಂದಾವನದ ವಿಶೇಷವಾಗಿರ್ತಕ್ಕಂತಹ ದರ್ಶನವನ್ನು ತಾವು ಮನೆಯಲ್ಲೇ ಕೂತು ದರ್ಶನ ಮಾಡಬಹುದು ಮಂತ್ರಾಲಯಕ್ಕೆ ಬಂದು ಅಲ್ಲಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದರ್ಶನ ಮಾಡತಕ್ಕಂಥದ್ದು ಒಂದು ಸೌಭಾಗ್ಯ ಆದರೆ ಮನೆಯಲ್ಲೇ ಕೂತು ವಿಶೇಷವಾಗಿ ಭಗವತ್ ಸಂಕಲ್ಪವನ್ನು ಭಗವಂತನ ಧ್ಯಾನ ಸಂಕಲ್ಪದೊಂದಿಗೆ ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತೊಂದು ವಿಶೇಷ ಇದೆ ಹಾಗಾಗಿ ಇವತ್ತು ತಾವೇನೆಲ್ಲ ಸಂಕಲ್ಪವನ್ನು ಮಾಡ್ತಿದ್ದೀರಿ ನಿಮ್ಮ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಗುರು ರಾಯರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಈ ದಿನದ ರಾಶಿಫಲದತ್ತ ಗಮನ ಹರಿಸೋದಕ್ಕೂ ಮುನ್ನ ದರ್ಪಣಾಂಜನವನ್ನು ದರ್ಶನ ಮಾಡೋಣ ಅಂಬಾ ಸರ್ವಜ್ಞ ಸರ್ವಶ್ರೀ ಮಹಾಶಕ್ತಿರ ದೇವತಾಭ್ಯೋ ನಮಃ ತ್ರಂಭಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಗುಂದನ ಮೃತ್ಯೋನ್ಮೃಕ್ಷಿ ಮಾಮೃತಾತ್ ತ್ರಂಬಕೇಶ್ವರಾಯ ನಮಃ ಶ್ರಾವಣ ಮಾಸ ಒಂದೊಂದು ದಿನವೂ ಬಹಳ ವಿಶೇಷವೇ ದೇವತಾರಾಧನೆಗಳು ದೇವರ ಪೂಜೆಗಳು ಎಲ್ಲವೂ ವಿಶೇಷವಾಗಿರುತ್ತೆ ಹಾಗೆ ನಾಳೆ ಮಹಾಲಕ್ಷ್ಮಿಯ ಅನುಷ್ಠಾನ ಮಹಾಲಕ್ಷ್ಮಿ ಅನುಷ್ಠಾನವನ್ನು ನಾಳೆ ಯಾಕೆಂದರೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾರು ಹಬ್ಬವನ್ನು ಆಚರಣೆ ಮಾಡಲಿಕ್ಕಾಗಲಿಲ್ಲ ಬರ್ತಕ್ಕಂಥ ಈ ಶುಕ್ರವಾರಗಳಲ್ಲಿ ಅಂದರೆ ಈ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ತಾಯಿ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಲ್ಲಿಡ್ತೀರಿ ಹಾಗಾಗಿ ನಾಳೆಯ ನೇರ ಪ್ರಸಾರದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ವಿಧಿವಿಧಾನವನ್ನು ನೇರ ಪ್ರಸಾರದಲ್ಲಿ ತಾವು ತಿಳ್ಕೊಳ್ಳಬಹುದು ನಾಳೆ ನಿಮ್ಮೊಂದಿಗೆ ನಾವು ಸಿದ್ಧ ಲಕ್ಷ್ಮಿಯನ್ನು ಆರಾಧನೆ ಮಾಡುತ್ತಿದ್ದೇವೆ ಲಕ್ಷ್ಮಿ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಬಹುದು ಹಾಗೆ ವಿಶೇಷವಾಗಿ ಈ ನಗುವಿಗೂ ಅಂದರೆ ಶ್ರಾವಣ ಮಾಸ ಅದರಲ್ಲೂ ಭಾನುವಾರ ಬಂದೇ ಬಿಡುತ್ತೆ ಭಾನುವಾರ ಈ ಭಾನುವಾರ ತಂತ್ರಸಾರದಲ್ಲಿ ಶ್ರೀನಿವಾಸ ಶರ್ಮಾರವರಿಂದ ಪ್ರತಿ ಭಾನುವಾರ ಶನೇಶ್ಚರಣ ಆರಾಧನೆ ಹೇಗೆ ಶನೇಶ್ಚರಣ ಆ ಮಹಾಶಕ್ತಿಯ ಆ ವಿಶೇಷವಾಗಿರತಕ್ಕಂಥ ನಮ್ಮ ಜಾತಕಗಳಲ್ಲಿ ಬಂದು ಒದಗುವಂಥ ದೋಷಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಒಂದು ತಂತ್ರಸಾರವನ್ನು ಪ್ರತಿ ಭಾನುವಾರ ತಾವು ನೋಡ್ತಾ ಬಂದಿದ್ದೀರಿ ಹಾಗೆ ಈ ಭಾನುವಾರ ಸಹಿತ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಈ ತಂತ್ರಸಾರಕ್ಕೆ ಬನ್ನಿ ವೃಕ್ಷದ ಎಲೆ ಜೊತೆಗೆ ಸಂಪಿಗೆ ಹೂ ಸ್ವಾಮಿಗೆ ಸಂಪಿಗೆ ಬಹಳ ವಿಶೇಷ ಸಂಪಿಗೆ ನೇರಳೆ ಅಥವಾ ನೀಲಾಂಬರ ಅಥವಾ ವಿಶೇಷವಾಗಿರ್ತಕ್ಕಂಥ ಶಂಕುಪುಷ್ಪ ಇದೆಲ್ಲವೂ ಸಹಿತ ಸ್ವಾಮಿಗೆ ಶನಿಶ್ಚರಣೆಗೆ ಇಷ್ಟವಾದ್ದರಿಂದ ಸಂಪಿಗೆ ಮತ್ತು ನೀಲಾಂಬರ ಅಥವಾ ನೀಲಿ ಶಂಕು ಹೂ ಮತ್ತು ಬನ್ನಿಪತ್ರೆ ಈ ಒಂದು ವಿಧಾನಗಳಲ್ಲಿ ಈ ಒಂದು ಪದಾರ್ಥಗಳಿಂದ ಒಂದು ತಂತ್ರವನ್ನು ಮಾಡಬಹುದು ಆ ತಂತ್ರಸಾರ ನಿಮ್ಮೆಲ್ಲರಿಗೂ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದಿದೆ ಹಾಗಾಗಿ ಬೇಕಾಗಿರುವ ಪದಾರ್ಥ ಭಾನುವಾರದ ಸಂಕಲ್ಪಕ್ಕೆ ನೀಲಾಂಬರ ಅಥವಾ ನೀಲಿ ಶಂಕು ಹೂವು ಮತ್ತು ಸಂಪಿಗೆ ಹೂವು ವಿಶೇಷವಾಗಿ ಸ್ವಾಮಿಗೆ ಬನ್ನಿಪತ್ರೆ
ಆ ಬನ್ನಿ ವೃಕ್ಷದ ಬನ್ನಿ ಪತ್ರೆ ಸಹಿತ ಇದಕ್ಕೆ ಬೇಕಾಗುತ್ತೆ. ಶನೇಶ್ವರನ ಅಷ್ಟೋತ್ತರವನ್ನೇ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಈ ತಂತ್ರವನ್ನು ಮಾಡುವಾಗ ಶನಿ ಭಗವಾನನ ಅಷ್ಟೋತ್ತರವನ್ನು ತಾವು ಹೇಳ್ಕೊಳ್ಳೋದು ಬಹಳ ಉತ್ತಮ. ಅಷ್ಟೋತ್ತರ ಹೇಳಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಹೀಗೆ ಶನೇಶ್ವರ ಮಂತ್ರವನ್ನಾದರೂ ನೀವು ಪಠನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ರಾಶಿಫಲದತ್ತ ಗಮನ ಹರಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸ್ತಕ್ಕಂಥದ್ದು ಪ್ರತಿನಿತ್ಯದ ಕಾಯಕ. ಹಾಗೆ ಇವತ್ತು ಸಿದ್ದ ರಾಶಿಫಲವನ್ನು ಗಮನಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಏನೇನು ಅಂದುಕೊಂಡಿದ್ದಿರೋ, ಏನು ಮಾಡಬೇಕು ಅಂದ್ಕೊಂಡಿದ್ದಿರೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ಲಾಭವನ್ನು ಗಳಿಸಬೇಕು ಅಂದ್ಕೊಂಡಿದ್ದಿರೋ, ಇವತ್ತು ನಿಮ್ಮ ಪ್ರಯತ್ನ ಸಾಕಷ್ಟು ಸಫಲತೆ ಪಡೆಯುತ್ತೆ. ಅಷ್ಟೇ ಅಲ್ಲದೇರ, ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು 11:20 4:15 ಬಹಳ ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾದ್ದರಿಂದ ಭಯಪಡಬೇಕಾದ್ದಿಲ್ಲ. ಹಾಗೆ ಇವತ್ತು ತಾವೇನೆಲ್ಲ ಅಂದುಕೊಂಡಿದ್ದೀರೋ, ಯಾವ ಕೆಲಸವನ್ನು ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ, ಅದರಿಂದ ಸಾಕಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕ ಮಾಡಬೇಕಾದರೂ, ಯಾವುದೇ ಕೆಲಸವಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು ದೂರ ಮಾಡಬೇಕು, ಗುರುಗಳ ಆಶೀರ್ವಾದ ಪಡೆಯಬೇಕು, ಗುರುರಾಯರ ಅನುಗ್ರಹವನ್ನು ಪಡೆಯಬೇಕು. ಜಗದ್ಗುರುಳಾದಂತಹ ಆದಿಶಂಕರನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಇವತ್ತು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಅಷ್ಟೇ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಅಷ್ಟೇ ಬೇಗ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಸಮಾಧಾನವಾಗಿರಿ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಶ್ರೀನಿವಾಸನ ಆಲಯಕ್ಕೆ ಬಂದು ತುಳಸಿಯಿಂದ ಅರ್ಚನೆ ಮಾಡಿಸಿ ಭಗವಂತನ ದರ್ಶನ ಮಾಡತಕ್ಕಂಥದ್ದು ಇವತ್ತು ಮತ್ತೊಂದು ವಿಶೇಷವೇ ಸರಿ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತುವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪದರೇವಜ. ಹೀಗೆ ಗೋವಿಂದನ ನಾಮಾವಳಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅದೃಷ್ಟ ಇರತಕ್ಕಂಥ ದಿನ ಇವತ್ತು ವೃಷಭ ರಾಶಿಯವರಿಗೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಅಲರ್ಜಿ ಸಮಸ್ಯೆ ಆಗಲಿ, ಅಜೀರ್ಣವಾಗ್ತಕ್ಕಂಥದ್ದಾಗಲಿ, ಏನೋ ಒಂದಿಷ್ಟು ಮನಸ್ಸಿಗೆ ಮಾನಸಿಕವಾಗಿ ನೋವು ಉಂಟಾಗುವಂಥದ್ದಾಗಲಿ, ಇದೆಲ್ಲವೂ ಸಂಭವಿಸ್ಬೋದು. ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ 1 ಚಿಡಿಗೆಯಷ್ಟು ಲವಣ, 1 ಚಿಡಿಗೆಯಷ್ಟು ಅಕ್ಕಿ, ಅಕ್ಕಿ ಮತ್ತು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ದೂರಭಾರ ಪ್ರಯಾಣ ಆಗಲಿ, ವ್ಯವಹಾರಗಳಾಗಲಿ, ಹೊಸದಾಗಿ ಮಾಡುವ ಕೆಲಸ ಆಗಲಿ, ಅಥವಾ ನಿಮ್ಮ ವೃತ್ತಿಯಲ್ಲೇ ಒಂದು ಹೆಜ್ಜೆ ಮುಂದಿಟ್ಟು ಅಭಿವೃದ್ಧಿಯನ್ನು ನೋಡುವಂಥದ್ದಾಗಲಿ, ಅಥವಾ ಇರತಕ್ಕಂಥ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನಾಗಲಿ, ಎಲ್ಲವನ್ನು ಸಿದ್ಧ ಕಂಡುಕೊಳ್ಳುವಂಥ ಯೋಗಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳ ಮಧ್ಯದಲ್ಲಿ ಚಿಂತನೆ ಸಾಕಷ್ಟು ಇರೋದರಿಂದ ಏನನ್ನೂ ಮಾಡಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಆದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. 21 ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಮಾಡಬೇಕಾದರೂ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಮಾತ್ರ ಅದರ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಋಷಿಗ ಕರ್ಕಾಟಕ ರಾಶಿಯಿಂದ ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ ಇರಲಿ, ವ್ಯಾಪಾರ ಇರಲಿ, ಕೆಲಸ ಕಾರ್ಯಗಳಾಗಲಿ, ತಮ್ಮ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು, ಇದೆಲ್ಲದರ ಬಗ್ಗೆ ಸಾಕಷ್ಟು ಜವಾಬ್ದಾರಿ ಬೇಕು. ಜವಾಬ್ದಾರಿ ಇಲ್ಲದಂತಹ ಕೆಲಸ ಸಾಕಷ್ಟು ವ್ಯತ್ಯಾಸಗಳನ್ನೇ ನೋಡಬೇಕಾಗತ್ತೆ. ಹಾಗೆ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿ ತನಬೇಕು. ನಿಮ್ಮ ಕಾಯಕವನ್ನು ಲೋಪವಿಲ್ಲದಂತೆ ನಡೆಸಬೇಕು. ಹಾಗೆ ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ, ಅಂದುಕೊಂಡಂತಹ ಕೆಲಸಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ
ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಅನ್ನಪ್ರಸಾದವನ್ನು ಊಟ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಳುಕು ತೊಡಕುಗಳು ಕಾಣಿಸ್ತಾ ಇದೆ. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಅಥವಾ ಇನ್ನೇನೋ ಬೇರೆ ಯಾರೋ ಮಾತು ಕೇಳಿಕೊಂಡು ಕುಟುಂಬದಲ್ಲಿರ್ತಕ್ಕಂಥ ಅವ್ರ ಮಧ್ಯದಲ್ಲಿ ನಿಷ್ಠೂರ ತಂದುಕೊಳ್ತಕ್ಕಂಥದ್ದು ಇದ್ಯಾವುದೂ ಸಮಂಜಸವಲ್ಲ. ಮನಸ್ಸನ್ನು ಶಾಂತಿ ಸಮಾಧಾನವಾಗಿಟ್ಕೊಂಡ್ರೆ ಮಾತ್ರ ನೀವು ಚೆನ್ನಾಗಿರ್ಲಿಕ್ಕಾಗತ್ತೆ, ಇವತ್ತು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಹಾಗಾಗಿ ಇವತ್ತಿನ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಅದು ಮತ್ತಷ್ಟು ಉತ್ತಮ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳೋದಕ್ಕೂ ಸಹಿತ ಬಹಳ ಒಳ್ಳೆ ಯೋಗ ಫಲ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳ ಮಧ್ಯದಲ್ಲಿ ನಿಮ್ಮ ಚಿಂತನೆ ಬೇಕಾಗಿದೆ, ಸರಿಯಾದ ಮಾರ್ಗದರ್ಶನ ಬೇಕಾಗಿದೆ, ಹಾಗೆ ಗುರು ಹಿರಿಯರು ಹೇಳುವಂತಹ ಮಾತನ್ನು ಆಲಿಸಬೇಕಾಗಿದೆ. ಸಿಂಹರಾಶಿಯವರು ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯದಿಂದ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಹಾಕುವುದು ಸ್ವಲ್ಪ ವ್ಯತ್ಯಾಸ ಆಗ್ಬಿಡುತ್ತೆ. ಇದರಿಂದ ನೋವು ಉಂಟಾಗುವಂಥ ಪರಿಸ್ಥಿತಿಯೂ ಸಾಕಷ್ಟು ಆಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ್ಮಹೇ ವಕ್ರದುಂಡಾಯಿಮಹೇ ತನ್ನೋದಂತೆ ಪ್ರಚೋದ್ಯಾತ್. ಇವತ್ತು ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರತಕ್ಕಂಥದ್ದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಜೊತೆಗೆ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಗುರುಗಳಿಗಾಗಲಿ ಬಾಬಾರವರಿಗಾಗಲಿ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ನಾಲ್ಕು ಜನಕ್ಕೆ ನಿಮ್ಮ ಕೈಯಾರ ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಇವತ್ತು ಏನೇ ಕೆಲಸ ಮಾಡಿದ್ರೂ ಅದನ್ನು ಮತ್ತೊಂದು ತರಹ ದೂರದ ಆಲೋಚನೆ ಮಾಡಿದಿರಾ, ಸ್ವಲ್ಪ ಸಮಾಧಾನ ರೀತಿಯ ಆಲೋಚನೆ ಮಾಡಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲದಲ್ಲಿ ತಾವಿರಬೇಕು. ಇವತ್ತಿನ ದಿವಸ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಕೆಲಸಗಳಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹದ್ದಾಗಿದ್ದರೆ ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ, ಕೋಪ ಒಳ್ಳೆಯದಲ್ಲ. ಕೋಪದಿಂದ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಸಾಲದಿಕ್ಕೆ ಇನ್ನೊಂದಷ್ಟು ಮನೋರೋಗಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಸಾಕಷ್ಟು ಆಗುತ್ತೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಚಿಟಿಕೆ ತೊಗರಿಬೇಳೆ, ಒಂದು ಚಿಟಿಕೆ ಅಷ್ಟು ಉದ್ದಿನ ಬೇಳೆ, ತೊಗರಿ ಮತ್ತು ಉದ್ದು ಈ ಎರಡೂ ಧಾನ್ಯವನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಸಾಧ್ಯವಾದರೆ ನಿಮ್ಮ ಮನೆಯಿಂದ ನಿಮ್ಮ ಉದ್ಯೋಗ ಖಾಲಿ, ಕೆಲಸಕಾರಿ ಖಾಲಿ, ವಿದ್ಯಾಭ್ಯಾಸ ಖಾಲಿ ಆಚೆ ಬರುವಾಗ ಸುತ್ತಮುತ್ತ ಇರ್ತಕ್ಕಂಥ ಶ್ವಾನಗಳಿಗೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜನರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಉಷಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಶಿರ್ಸಿಯಿಂದ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಆಯ್ತು ಅಮ್ಮ, ಮಾತಾಡಿ. ಹಲೋ ಗುರುಜಿ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ವರ್ಷದಿಂದ ಕರೆ ಮಾಡ್ತಾ ಇದ್ದೀವಿ ಗುರುಜಿ. ಹ್ಮ್, ಅದೃಷ್ಟ ಇವತ್ತು ಸಿಕ್ಕಿದೆ. ಹೌದು ಗುರುಜಿ. ಹೇಳಮ್ಮ. ಗುರುಜಿ ನಮ್ಮ ಮದುವೆ ಬಗ್ಗೆ ಕೇಳಬೇಕಿತ್ತು. ಹ್ಮ್, ಏನು ಓದಿದ್ಯಮ್ಮ? ಎಂಎ ಆಗಿದೆ ಗುರುಜಿ. ಆಹಾ, ಜಾಬ್ ಮಾಡ್ತಾ ಇದೀಯಾ, ಮನೆಯಲ್ಲಿ ಇದೀಯಾ? ಉದ್ಯೋಗಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ, ಅದು ಸಿಗ್ತಾ ಇಲ್ಲ. ಹ್ಮ್, ಎಲ್ಲಿ ಶಿರ್ಸಿನ ತಾವಿರೋದು? ಹೌದು ಗುರುಜಿ. ನೋಡಿ, ಇಷ್ಟು ವಿದ್ಯಾಭ್ಯಾಸ ಮಾಡಿ ನೀವು ಮನೆಯಲ್ಲೇ ಕೂತರೂ ಆಗುದಿಲ್ಲ. ಏನಾದ್ರು ಒಂದಷ್ಟು ಉದ್ಯೋಗ ಮಾಡಿದ್ರೆ ಅಪ್ಪ ಅಮ್ಮನಿಗೂ ಒಂದು ಸ್ವಲ್ಪ ಸಹಾಯ ಆಗ್ತಿತ್ತು, ಜೊತೆಗೆ ನಿಮಗೂ ಒಂಚೂರು ಅನುಕೂಲ ಆಗ್ತಿತ್ತು. ನೀವು ಕಲಿತಂತಹ ವಿದ್ಯೆ ನಾಲ್ಕು ಜನಕ್ಕೆ ಅದು ಸದ್ವಿನಿಯೋಗ ಆಗಬೇಕಲ್ವಮ್ಮ. ಅದಕ್ಕಾಗಿ ಏನಾದ್ರು ಒಂದು ಸಣ್ಣ ಪುಟ್ಟ ಉದ್ಯೋಗ ನೀವು ಮಾಡಲೇಬೇಕು. ಉದ್ಯೋಗ ಮಾಡಿ, ಜೊತೆಗೆ ನಿಮ್ಮ ಸ್ವರತರಂಗದಲ್ಲಿ ವಿವಾಹಕ್ಕಾಗಿ ನಾವು ಮುಂದೆ ನೀವು ಮೊದಲನೇ ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ದೀರಿ. ನಿಮ್ಮ ಸ್ವರತರಂಗ ಪ್ರಕಾರ ಈ ನವಂಬರ್ 13ನೇ ತಾರೀಕುವರೆಗೂ ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ ನಿಮ್ಮದು. ನವಂಬರ್ 13 ದಾಟಿದ್ರೆ ಅಲ್ಲಿಂದ ಆಚೆಗೆ ನಿಮ್ಮ ಭವಿಷ್ಯದಲ್ಲಿ ಸ್ವಲ್ಪ ಬದಲಾವಣೆ ಸಿಗುತ್ತೆ. ಆದರೂ ಇದು ಶ್ರಾವಣ ಮಾಸ, ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ. ನೀವು ಸಾಧ್ಯವಾದರೆ ಒಂದು ನಾಲ್ಕು ಗುರುವಾರ ಇವತ್ತು ಪ್ರಾರಂಭ ಮಾಡಿ, ಅಥವಾ ಮುಂದಿನ ಗುರುವಾರ ಆದರೂ ಪ್ರಾರಂಭ ಮಾಡಿ. ಗುರುವಾರದ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಶ್ವತ್ಥನಾರಾಯಣನಿಗೆ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ದೀಪವನ್ನು ಹಚ್ಚಿ
ಆ ವೃಕ್ಷದ ತಳಗೆ ಒಂದಷ್ಟು ಧಾನ್ಯಗಳನ್ನು ಅಲ್ಲಿ ಪಕ್ಷಿಗಳಿಗೆ ಆಹಾರವಾಗಿ ಕೊಟ್ಟು ಅಲ್ಲಿಂದ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮಹಾವಿಷ್ಣುಗೋ ಅಥವಾ ಸಾಂಬ ಸದಾಶಿವನಿಗೋ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಂಡು ಬನ್ನಿ. ಇಷ್ಟು ಕಾಯಕವನ್ನು 4 ಗುರುವಾರ ನೀವು ಮಾಡಿದ್ದೇ ಆದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಬೇಗ ನಿಮಗೆ ಮದುವೆ ಆಗಲಿಕ್ಕೂ ದಾರಿಯಾಗುತ್ತೆ, ಉದ್ಯೋಗನೂ ಅನುಕೂಲ ಆಗುತ್ತೆ. ಹೌದು ಹೌದು, ಅಶ್ವತ್ ವೃಕ್ಷ ನೋಡಿದ್ದೀರಾ? ಅಶ್ವತ್ ವೃಕ್ಷಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ಅಲ್ಲಿ 4 ದಿಕ್ಕಿಗೆ 4 ದೀಪ ಹಚ್ಚಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಲ್ಲೂ 4 ಮಣ್ಣಿನ ಹಣತೆಯಿಂದ ದೀಪ ಹಚ್ಚಬೇಕು. ಅಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗತ್ತೆ. ಮಾಡಮ್ಮ ಗುರುಜಿ, ಹೇಳಿ ಗುರುಜಿ, ನಮ್ಮ ಅಕ್ಕನಿಗೂ ನಿಮ್ ಕರೆ ಮಾಡಿದ್ಮೇಲೆ ಜಾಬ್ ಉದ್ಯೋಗ ಸಿಕ್ತು ಗುರುಜಿ. ತುಂಬಾ ಸಂತೋಷಮ್ಮ, ಒಳ್ಳೇದಾಗ್ಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಸ್ವಾಮಿಗೆ ಪೂಜೆ ಮಾಡಕ್ ಹೇಳಿದ್ರು ಗುರುಜಿ. ಉದ್ಯೋಗ ಸಿಕ್ ಹನ್ನೊಂದ್ ದಿವಸ ಮಾಡ್ರಿ ಅಂತ ಹೇಳಿದ್ರು ಗುರುಜಿ. 11ನೇ ದಿವಸಕ್ಕೆ ಉದ್ಯೋಗ ಲೆಟರ್ ಬಂದಿತ್ತು ಗುರುಜಿ. ಓ, ತುಂಬಾ ಸಂತೋಷ ತಾಯಿ. ನೋಡು ತಾಯಿ, ನಾನು ಹೇಳಿದ್ರಿಂದ ಬರುತ್ತೆ ಅಂತಲ್ಲ, ಅಲ್ಲಿ ಸಮಯ ಬಂದ್ಬಿಟ್ಟಿರುತ್ತೆ, ಅದಕ್ಕೊಂದು ಕಾರಣ ಬೇಕಾಗತ್ತೆ. ಯಾವತ್ತು ಅಷ್ಟು ನೋಡಿ, ನೀನು ಇಷ್ಟು ವರ್ಷ ಪ್ರಯತ್ನ ಪಟ್ಟರು ನಿನಗೆ ಉದ್ಯೋಗ ನನಗೆ ಫೋನ್ ಕರೆ ಸಿಗಲಿಲ್ಲ ಅಂತ ಹೇಳಿದೆ. ಆದರೆ ಇವತ್ತು ಫೋನ್ ಕರೆ ಸಿಕ್ಕಿದೆ, ಗುರುವಾರ ಸಿಕ್ಕಿದೆ. ನಾನು ಗುರುವಾರದ ಅನುಷ್ಠಾನನೇ ಹೇಳಿದ್ದೇನೆ, ಗುರು ರಾಯರ ಅನುಗ್ರಹ ಅಂತೂ ಖಂಡಿತ ನಿನಗಿದೆ. ನೀನು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕು. ನೀನು ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದು. ಒಂದು, ಈ ಅಶ್ವತ್ ಅನುಷ್ಠಾನ ಮಾಡೋದ್ರಿಂದ, ಅಶ್ವತ್ ವೃಕ್ಷಕ್ಕೆ ಪ್ರಾರ್ಥನೆ ಮಾಡೋದ್ರಿಂದ ನಿನಗೆ ಉದ್ಯೋಗನೂ ಅನುಕೂಲ ಆಗುತ್ತೆ, ವಿವಾಹಕ್ಕೂ ದಾರಿ ಆಗುತ್ತೆ. ಎರಡೂ ಅನುಕೂಲ ಆದಮೇಲೆ ಮತ್ತೊಂದು ಸತಿ ಫೋನ್ ಮಾಡಿ ಮಾತಾಡೋದನ್ನು ಮರಿಬೇಡ. ಒಳ್ಳೇದಾಗಲಿ. ತುಲಾರಾಶಿಯಿಂದ ಖಂಡಿತಮ್ಮ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ತುಲಾರಾಶಿಯವರಿಗೆ ಇವತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ತುಲಾರಾಶಿ, ಹಾಗೆ ಧನುರಾಶಿ ಮತ್ತು ಕುಂಭರಾಶಿ, ಈ ರಾಶಿಗಳವರಿಗಂತೂ ಇವತ್ತು ಪ್ರತ್ಯೇಕವಾದಂಥ ಅನುಷ್ಠಾನ ಇದೆ, ಅದನ್ನು ತಾವು ತಿಳ್ಕೊಳ್ಬೇಕು. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಸ್ತುತ ಗ್ರಹಗತಿಗಳಷ್ಟು ಸಮಂಜಸ್ವದ್ದಲ್ಲದರಿಂದ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಲೋಟ ನೀರಲ್ಲಿ ಒಂದು ಚಿಟಿಗೆ ಲವಣವನ್ನು, ಉಪ್ಪನ್ನು ಹಾಕಿ ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ತೆಂಗಿನ ಮರಕ್ಕೆ ಹಾಕಬೇಕು. ತೆಂಗಿನ ಮರಕ್ಕಷ್ಟೇ ಉಪ್ಪಿನ ನೀರು ಹಾಕಬೇಕು, ಬೇರೆ ಯಾವ ಗಿಡಕ್ಕೂ ಉಪ್ಪು ಹಾಕಬಾರ್ದು. ಅದಕ್ಕಾಗಿ ನಿಮ್ಮ ಪರಿಸರದಲ್ಲಿ ತೆಂಗಿನ ಮರ ಇದ್ದರೆ ಅಲ್ಲಿ ಒಂದು ಚಿಟಿಗೆ ಉಪ್ಪನ್ನು ದೃಷ್ಟಿ ತೆಗೆದು ಹಾಕೋದಕ್ಕಿಂತ ಒಂದು ಲೋಟ ನೀರಲ್ಲಿ ಉಪ್ಪು ಹಾಕ್ಕೊಂಡು ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಮಹಿಳೆಯರು, ಹೆಣ್ಣುಮಕ್ಕಳು, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಪ್ರಾಂತ್ಯದಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ಅವಘಡಗಳ ಬಗ್ಗೆ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗ್ತಿರ್ತಕ್ಕಂಥದ್ದು, ಸಮಾಧಾನ ಇಲ್ಲದಂಥ ಪರಿಸ್ಥಿತಿ ಎದುರಾಗ್ತಿರ್ತಕ್ಕಂಥದ್ದು, ಇದೆಲ್ಲಕ್ಕೂ ಸಹಿತ ಶನೈಶ್ಚರ ಮಂತ್ರವನ್ನು ನಿರಂತರವೂ ಪಠನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಇದೆ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕು, ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಒಂದು ಒಳ್ಳೆ ಉನ್ನತವಾದಂಥ ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಫಲ. ಆದರೆ ಗುರು ದತ್ತ ಮಹಾರಾಜರನ್ನು ಆರಾಧನೆ ಮಾಡ್ತಾ, ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಔದುಂಬರ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ನೀವು ಗಮನ ಕೊಟ್ಟಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಯಾವುದು ಬೇಡವೋ ಅದರ ಬಗ್ಗೆ ನಿಮ್ಮ ಚಿಂತನೆ ಇರುತ್ತೆ, ಬೇಕಾದರ ಬಗ್ಗೆ ಆಲೋಚನೆ ಕಡಿಮೆ ಆಗ್ತಾ ಇರುತ್ತೆ. ಹಾಗೆ ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ಶ್ರಮದಿಂದ ಕ್ರಮಬದ್ಧವಾದಂತಹ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಾರ್ಥನೆ ಅಥವಾ ಗುರು ಮಂದಿರಕ್ಕೆ ಹೋಗಿ ಅಲ್ಲಿ ಗೋಧಿ ಅಥವಾ ಕಡಲೆಕಾಳು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಇದು ಸಾಕಷ್ಟು ಶ್ರೇಯಸ್ಸನ್ನು ತರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರ. ಈಗ ವಿಶೇಷವಾದಂತಹ ಪತ್ರವೊಂದು ಬಂದಿದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಪ್ರಸಾದದ ಜೊತೆಯಲ್ಲಿ, ಅದನ್ನು ಗುರುಜರಿಗೆ ತಲುಪಿಸೋಣ. ಗುರುಜಿ, ಏನಮ್ಮ ಅಬ್ಬಾ ಗಣಪತಿ, ಪತ್ರ ಚೆನ್ನಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಬೆಳಿಗ್ಗೆ ಬೆಳಿಗ್ಗೆನೆ ಈ ಉಂಡೆಗಳು, ಶಾವಿಗೆ ಉಂಡೆ,
ಮತ್ತೆ ಕಡಲೆಕಾಳು ಇದು ಕಡಲೆ ಬೀಜ ಶೇಂಗಾ ಉಂಡೆ ಇದು ಉತ್ತರ ಕರ್ನಾಟಕ ಹೌದು ಓದಮ್ಮ ಲೆಟರು ಧಾರವಾಡದಿಂದ ಗುರುಜೀವರ್ ಪತ್ರ ಬರೆದಿರೋದು ಇವರು ನಮ್ಮ ಕಾರ್ಯಕ್ರಮದ ಖಾಯಂ ಅಭಿಮಾನಿ ಅಂತ ಹೇಳ್ಬೋದು ಗಿರಿಜಾ ಯಲ್ಲಪ್ಪ ಎಲ್ಲ ಕಳಿಸಿದಿರಿ ಇದು ಬಹಳ ಇಷ್ಟ ಎಳ್ಳಿನ ಉಂಡೆ ಇದು ವಾರಕ್ಕೊಂದು ಸತಿ ಆದರೂ ಎಳ್ಳಿನ ಉಂಡೆಯನ್ನು ತಿಂದರೆ ಆರೋಗ್ಯ ವೃದ್ಧಿ ಅಂತ ಹೇಳ್ತಾರೆ ಇತ್ತೀಚೆಗೆ ಇದೆಲ್ಲ ಕಣ್ಮರೆಯಾಗಿ ಹೋಗ್ತಾ ಇದೆ ನಾವೆಲ್ಲವೂ ಬೇರೆ ಬೇರೆ ವಿಚಾರದಲ್ಲಿ ಮೊರೆ ಹೋಗಿ ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥಗಳನ್ನು ಬಿಟ್ಟುಬಿಡ್ತಿದ್ದೀವಿ ಆದರೆ ಇವತ್ತಿಗೂ ಇನ್ನೂ ಉತ್ತರ ಕರ್ನಾಟಕದ ಕಡೆ ಈ ಒಂದು ಒಳ್ಳೆ ಪದಾರ್ಥಗಳು ಇನ್ನೂ ರಾರಾಜಿಸ್ತಾ ಇದೆ ಆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥವರ ಶಕ್ತಿವರ್ಧಕ ಹೇಗೆ ಅಂದರೆ ಈ ಪ್ರಕಾರ ಈ ಕಡಲೆಬೀಜ ಮತ್ತು ಎಳ್ಳು ಮತ್ತು ಈ ಒಂದು ಶಾವಿಗೆ ಈ ಥರದ್ದೆಲ್ಲನೂ ಇದರ ಉಂಡೆಗಳು ಸಿಹಿ ಪದಾರ್ಥಗಳು ಈ ಭಾಗದಲ್ಲಿ ಒಂಚೂರು ಸ್ವೀಟ್ ತಿನ್ಬಿಟ್ರೆ ಅದಕ್ಕೆ ಟ್ಯಾಬ್ಲೆಟ್ ಹಾಕೋಬೇಕು ಅಂತ ಉತ್ತರ ಕರ್ನಾಟಕದ ಕಡೆ ಈ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ಸ್ವೀಟನ್ನೇ ತಿಂತಿರ್ತಾರೆ ಆರೋಗ್ಯವಾಗಿರ್ತಾರೆ ಅಲ್ಲಿ ಆರೋಗ್ಯ ಅಂದರೆ ದೇಹ ದಂಡಿಸಿ ಕೆಲಸ ಮಾಡುವಂಥ ಕಾಯಕವನ್ನು ಆ ಭಾಗದಲ್ಲಿ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಒಳ್ಳೆಯದಾಗಲಿ ಹಾಗೆ ರಾಖಿ ಕೂಡ ಕಳಿಸಿ ರಾಖಿಯನ್ನು ಕಳಿಸಿದ್ದೀರಿ ಪ್ರತಿ ವರ್ಷ ತಾವು ಕಳಿಸ್ತೀರಿ ತುಂಬ ಸಂತೋಷ ಹೇಳಮ್ಮ ಓದಮ್ಮ ಲೇಟರ್ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಗುರುಜಿಯವರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ನೀವು ಹೇಳುವಂಥ ಪ್ರತಿಯೊಂದು ಅನುಷ್ಠಾನವನ್ನು ನಾವು ತಪ್ಪದೇ ಇದುವರೆಗೆ ಪಾಲಿಸ್ತಾ ಬಂದಿದ್ದೇವೆ ನಮಗಂತೂ ತುಂಬ ಅನುಕೂಲ ಆಗಿದೆ ಕಳೆದ ಬಾರಿ ನಾನು ಎರಡು ಪತ್ರಗಳನ್ನು ಬರೆದಿದ್ದೆ ನನ್ನ ಮಗನ ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರವನ್ನು ಬರೆದಿದ್ದೆ ಜೊತೆಗೆ ನನ್ನ ಸ್ನೇಹಿತೆ ಮಾದೇವಿ ಅವಳ ಮಗನ ಕುರಿತಾಗಿ ಒಂದು ಪತ್ರವನ್ನು ಬರೆದಿದ್ಲು ಇಬ್ಬರು ಒಟ್ಟಿಗೆ ಪತ್ರವನ್ನು ಕಳಿಸಿದ್ವಿ ಎರಡೂ ಪತ್ರಗಳನ್ನು ನೀವು ಓದಿದ್ದೀರಿ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸಿದ್ದೀರಿ ನೀವು ಕೊಟ್ಟಿರುವಂಥ ಉತ್ತರ ನಮಗೆ ತುಂಬ ಸಮಾಧಾನ ತಂದಿದೆ ಗುರುಜಿ ಆದರೆ ನಿಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅವಳ ಮಗನ ಆರೋಗ್ಯದ ಸಲುವಾಗಿ ಅನ್ನೋದು ಅವಳಿಗೆ ಆಸೆ ಮತ್ತು ಅವರು ಬರಬೇಕಾಗಿರೋದು ಅಮೆರಿಕಾದಿಂದ ಅಂತ ಗುರುಜಿ ಹಾಗಾಗಿ ಅಪಾಯಿಂಟ್ಮೆಂಟ್ ಬೇಕು ನೀವು ಕೊಟ್ಟಿರುವಂಥ ಆಶ್ರಮದ ನಂಬರ್ಗಳಿಗೆ ಎಷ್ಟು ಸಲ ಕರೆ ಮಾಡಿದ್ರು ಕೂಡ ನಂಬರ್ ಹತ್ತೋದೇ ಇಲ್ಲ ಗುರುಜಿ ನಿಮ್ಮ ಅಪಾಯಿಂಟ್ಮೆಂಟ್ ಹೇಗೆ ತೊಗೊಳ್ಳೋದು ನಿಮ್ಮ ಹುಚ್ಚು ಅಭಿಮಾನಿ ನಾನು ಅಂತ ಕಳಿಸಿದೆ ಈ ತಾಯಿಗೆ ಅವ್ರ ಫೋನ್ ನಂಬರ್ ಕಳಿಸಿದಾರಲ್ವ ನಾವೇ ಫೋನ್ ಮಾಡಿ ಅವರಿಗೆ ನಾವು ನೇರವಾಗಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ನಾನು ಮಾಡಿಕೊಡ್ತೇನೆ ಯಾಕೆಂದರೆ ಮರೀದಿರಾ ಇಷ್ಟೆಲ್ಲ ಈ ಅಣ್ಣಿಗೆ ಒಂದು ಸಿಹಿ ಪದಾರ್ಥವನ್ನು ಕಳಿಸಿದ್ದಾರೆ ಈ ಅಣ್ಣನ ಜ್ಞಾಪಿಸ್ಕೊಂಡು ಒಂದು ರಾಖಿಯನ್ನು ಕಳಿಸ್ಕೊಟ್ಟಿದ್ದಾರೆ ಇಷ್ಟೊಂದು ಹುಚ್ಚು ಅಭಿಮಾನಿ ಅಭಿಮಾನಿ ಅಲ್ಲ ಇದು ಅಭಿಮಾನಿ ದೇವರುಗಳು ನೀವೇ ನಮಗೆ ಯಾಕೆಂದರೆ ನನ್ನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡ್ತೀರಿ ಇದಕ್ಕೆ ಆಗಿಂದಾಗಲೇ ಕಾಗದ ಬರೀತೀರಿ ಜೊತೆಗೆ ಈ ಥರ ಹಬ್ಬ ಹರಿದಿನಗಳಾದರೆ ವಿಶೇಷವಾಗಿ ಸಿಹಿ ಪದಾರ್ಥವನ್ನು ಕಳಿಸ್ತೀರಿ ಹಾಗಾಗಿ ನಾವೇ ಕರೆ ಮಾಡಿ ನಿಮಗೆ ವ್ಯವಸ್ಥಿತವಾದಂಥ ರೀತಿ ನಿಮಗೆ ಪದಾರ್ಥವನ್ನು ಅಂದರೆ ನಿಮಗೆ ಆದಷ್ಟು ಬೇಗ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೂ ಅಪಾಯಿಂಟ್ಮೆಂಟ್ ಅನ್ನೋದಕ್ಕಿಂತ ನೀವು ನನ್ನನ್ನು ಭೇಟಿ ಮಾಡಲಿಕ್ಕೆ ಏನು ಬೇಕೋ ಅದಕ್ಕೆ ನಾನು ವ್ಯವಸ್ಥೆನೂ ಮಾಡಿಕೊಡ್ತೇನೆ ಆಗಲಿ ಒಳ್ಳೆಯದಾಗಲಿ ಕೃಷಿಕ ಮಕರ ರಾಶಿ ಖಂಡಿತ ಇನ್ನು ಮಕರ ರಾಶಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಶುಕ್ರ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಪ್ರಯಾಣ ವ್ಯವಹಾರ ಕೆಲಸ ಕಾರ್ಯಗಳು ಉದ್ಯೋಗ ಅದರಲ್ಲೂ ವಿದ್ಯಾಭ್ಯಾಸ ಅಥವಾ ತಾವು ಏನು ಕೆಲಸ ಮಾಡ್ತಿದ್ದೀರಿ ಯಾವ ಕೆಲಸವನ್ನು ಮಾಡಿ ಅದರಿಂದ ಒಂದಷ್ಟು ಲಾಭವನ್ನು ಗಳಿಸಬೇಕು ಅಂತಿದ್ದೀರಿ ಶ್ರದ್ಧೆಯಿಂದ ಮಾಡಿ ಕಾಯಕವನ್ನು ಸಿದ್ಧಪಡಿಸ್ಕೊಳ್ಳಿ ಅಷ್ಟೇ ಅಲ್ಲದಿರ ಗುರು ಇರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ನಿಮ್ಮ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಗುರು ರಾಯರ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಒಂದಷ್ಟು ಕಾಲ ಗುರು ಸೇವೆ ಮಾಡಿ ಅಥವಾ ಗುರು ಪಾದಕಗಳನ್ನು ದರ್ಶನ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಯನ್ನು ಸಲ್ಲಿಸಿದರೆ ಸಾಕಷ್ಟು ಒಳ್ಳೆ ಫಲವನ್ನು ಇವತ್ತು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಅದರಲ್ಲೂ ಮಕರ ರಾಶಿ ಇನ್ನು ಕುಂಭರಾಶಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ ಆದರೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ ಯಾವುದು ಬೇಡವೋ ಅದರ ಕಡೆ ನಿಮ್ಮ ಗಮನ ಹೋಗ್ತಿರುತ್ತೆ ಯಾವುದು ಬೇಕೋ ಅದನ್ನು ಕೈಬಿಟ್ಟಂಗೆ ಆಗ್ತಾ ಇರುತ್ತೆ ಏನೇ ಆದರೂ ಪರಿಸರ ಆಗಲಿ ಅಥವಾ ಸುತ್ತಮುತ್ತ ಇರತಕ್ಕಂಥ ಜನ ಆಗಲಿ ಇದರಿಂದಲೂ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಎದುರಿಡ್ತಾ ಇರುತ್ತೆ ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯ ಹಾಗೆ ಒಂದು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿ ಅಥವಾ ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಒಂದಷ್ಟು ಕಾಲ ಅಲ್ಲಿ ಕಳೆದು ಓಂ ದುಂ ದುರ್ಗಾಯೀ ನಮಃ ಓಂ ದುಂ ದುರ್ಗಾಯೀ ನಮಃ ಓಂ ದುಂ ದುರ್ಗಾಯೀ ನಮಃ ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ದುರ್ಗಾ ದೀಪ ನಮಸ್ಕಾರ ದುರ್ಗಾ ಆರಾಧನೆ ದುರ್ಗಾ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಸಣ್ಣ ಮಕ್ಕಳಿಗೆ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರನ್ನು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇಂತಹ ಒಂದು ಶ್ರೇಯಸ್ಕರವಾದಂತಹ ಅನುಷ್ಠಾನವನ್ನು ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಇವತ್ತು ಏನೇ ಕಾಯಕವನ್ನು ಮಾಡಬೇಕಾದರೂ ಅದನ್ನು ಅರ್ಥೈಸಿಕೊಂಡು ಮಾಡಬೇಕು ಯಾಕೆಂದರೆ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮಾನಸಿಕವಾದಂಥ ಒತ್ತಡಗಳು ಎದುರಾಗ್ಬೋದು ಆದಷ್ಟು ಜವಾಬ್ದಾರಿತವಾಗಿ ಸ್ಥಾನದಲ್ಲಿರಲಿ ಏನೇ ಆದರೂ ಸಹಿತ ಬಂದದ್ದೇನೇ ಬರಲಿ ಶ್ರೀನಿವಾಸ ನಿನ್ನ ದಯ ಹೊಂದಿರಲಿ ಅಂಥೇಳಿ ಭಗವಂತನ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿ ಕುಂಭರಾಶಿಯವರು ಒಳಿತನ್ನೇ ಕಾಣ್ತೀರಿ ಒಳ್ಳೆಯದಾಗಲಿ ಇನ್ನು ಕಡೆಯ ರಾಶಿ ಮೀನರಾಶಿ
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು, ಆದರೂ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ವೃತ್ತಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಯಾವುದನ್ನು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದಕ್ಕಿಂತ ಏನು ಮಾಡಿದ್ರೆ ಸರಿ ಇರುತ್ತೆ ಸರಿ ಇಲ್ಲ, ಮತ್ತು ಗುರು ಹಿರಿಯರು ಹೇಳಿರತಕ್ಕಂಥ ಮಾತು ಜೊತೆಗೆ ನಿಮ್ಮ ಆತ್ಮೀಯರಾಗಲಿ ನಿಮ್ಮ ಕುಲಬಾಂಧವರಾಗಲಿ ಯಾರೊಬ್ಬರಾದರೂ ಸಹಿತ ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಬೇಕು. ಇವತ್ತು ಎಲ್ಲವೂ ಸರಿ ಇದೆ ಅಂತಲ್ಲ, ಅಥವಾ ಎಲ್ಲವೂ ಕೈ ಬಿಟ್ಟಂಗಲ್ಲ. ಯಾವುದು ಮಾಡಬೇಕಾದರೂ ಇನ್ನೊಬ್ಬರ ಮಾರ್ಗದರ್ಶನದಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡಿದ್ದಾರೆ ಗುರುಶರು. ಮನೆ ಆಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ರೇಣುಕಾರಮ್ಮ. ಎಲ್ಲಿಂದ ಕರೆ ಮಾಡ್ತಿರು ನೀವು? ನಾವು ಇಲ್ಕಲಂತರ ಮಾಡಾತೀವ್ರಿ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮಾತಾಡ್ಬೇಕ್ರಿ, ನಮ್ಮ ಮನೆಯವ್ರ ಬಗ್ಗೆ. ಆಯ್ತು, ಮಾತಾಡಿಮ್ಮ. ಹಲೋ, ನನಗೆ ಅಗ್ರಿ ಪೀಸ್ ಆಯ್ಕಲ್ಲ. ಹಲೋ, ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಕೋಟೆ ಕೋಟೆ ನಮಸ್ಕಾರ. ಒಳ್ಳೇದಾಗ್ಲಿಮ್ಮ, ಹೇಳು. ನನಗೆ ಒಟ್ಟು ಆರೋಗ್ಯನ ಸರಿ ಇರಂಗಿಲ್ಲ ನೋಡ್ರಿ. ಆರೋಗ್ಯ ಸರಿ ಇರಂಗಿಲ್ಲ? ಏನ್ ಪ್ರಾಬ್ಲಮ್ ಆಗ್ತಿದೆ? ನನಗೆ ಒಟ್ಟು ಉಂಡಿದ ಪಚ್ಚಿ ನಗಂಗಿಲ್ರಿ, ಆಮೇಲೆ ನಿದ್ದೆ ಹತ್ತಂಗಿಲ್ಲ. ಒಟ್ಟ ನೆಮ್ಮದಿ ಅನ್ನೋದ ಇಲ್ರಿ ಮನಸ್ಸಿಗೆ. ಒಟ್ಟ ಮನಸ್ಸಿಗೆ ನೆಮ್ಮದಿ ಅಂದ್ರೆ ಅದು ಹೊರಗೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದಲ್ಲ, ಇನ್ನು ಚೈನಾ ಇಂದ ಟ್ಯಾಬ್ಲೆಟ್ ಬಿಟ್ಟಿಲ್ಲ, ಅಥವಾ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗೋದಲ್ಲ. ನೆಮ್ಮದಿ ಅಂದ್ರೆ ಹೇಗಂದ್ರೆ, ನಮ್ಮ ಪರಿಸರದಲ್ಲಿ, ನಮ್ಮ ಸರಹದಲ್ಲಿ ದೇವರು ನಮಗೆ ಏನು ಕೊಟ್ಟಿದ್ದಾನೋ, ಕೊಟ್ಟಿದ್ರಲ್ಲೇ ತೃಪ್ತಿ ಕಾಣ್ತಾ ಇರ್ತಕ್ಕಂಥದ್ದು ಇಷ್ಟೇ ಬದುಕು ಅನ್ಕೊಳ್ಬೇಕು. ನಮ್ಮ ಬದುಕು ಒಟ್ಟು ಮನಸ್ಸಿಗೆ ಒಟ್ಟು ಮನಸ್ಸು ಒಟ್ಟು ಸಮಾಧಾನ ಇರಂಗಿಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಇದೊಂದು ವಿಚಾರ ಅರ್ಥ ಮಾಡ್ಕೊ. ನಮಗೇನಂತ ಇದೆ, ನಾವು ಯಾವತ್ತು ತಲೆ ಎತ್ತಿ ನೋಡಬೇಕಾದ್ದು ಭಗವಂತನ್ನ ಅಥವಾ ಮೇಲಿರ್ತಕ್ಕಂಥ ಸೂರ್ಯಚಂದ್ರನ. ಅದನ್ನು ಮೀರಿ ನಾವು ಇನ್ನೇನೋ ಪಕ್ಕದ ಮನೆಯವ್ರನ್ನ ತಲೆ ಎತ್ತಿ ನೋಡಿದ್ರೆ, ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗು ಅಥವಾ ಇನ್ನೊಬ್ಬರ ಮನೆ ಪರಿಸರ, ಇನ್ನೊಬ್ಬರ ಮನೆ ಇರತಕ್ಕಂಥ ಸುಖ ಸಂತೋಷ, ಅದನ್ನ ತಲೆ ಎತ್ತಿ ನೋಡಿದ್ರೆ ಅದು ನಮಗೆ ಭಾರವಾಗಿ ಕಾಣಿಸುತ್ತೆ. ನಮಗೇಂತ ಭಗವಂತ ಕೊಟ್ಟಿರೋದನ್ನ ನಾವು ತಲೆ ಬಗ್ಸಿ ನಿಂತು ನಮಗಿನ್ನ ಕೆಳಮಟ್ಟದಲ್ಲಿರ್ತಕ್ಕಂಥವ್ರನ್ನ, ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ನೋಡಿದ್ರೆ ಅವ್ರಿಗಿನ್ನ ನಾವು 100 ಪಾಲು ಮೇಲೆ ಉಂಡ್ಕೊಳ್ತೀವಲ್ವಾ, ಆಗ ನಮಗೆ ನೆಮ್ಮದಿ ಸಿಗುತ್ತೆ. ನಾವು ಅದನ್ನ ನೋಡ್ತೇವೆ ಗುರುಜಿ, ಮೇಲೆಯವ್ರು ನೋಡಂಗಿಲ್ರಿ, ನಾನು ತಳಗಿನವ್ರನ್ನೇ ನೋಡ್ತೀನಿ. ಒಟ್ಟು ನನಗ ಆರೋಗ್ಯ ಒಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕದಾದಂತ ಒಂದು ಪರಿಹಾರ ಹೇಳ್ತೀನಿ ಕೇಳಿ. ನಿಮ್ಮ ಪ್ರಾಂತ್ಯದಲ್ಲಿ ಬಿಲ್ಪತ್ರೆ ವೃಕ್ಷ ಇದೆಯಾ? ಹಾ, ಬಿಲ್ಪತ್ರೆ ವೃಕ್ಷದ ಹತ್ರ 18 ದಿವಸ ಬೆಳಿಗ್ಗೆ ಮತ್ತೆ ಸಾಯಂಕಾಲ ದೀಪ ಹಚ್ಚಿ. 18 ದಿವಸ ಡೈಲಿ 3 ಬಿಲ್ಪತ್ರೆ ಎಲೆ ತಗೊಳ್ಳಿ. 3 ಎಲೆಗಳ ಮಾತ್ರ ತಗೋಬೇಕು. 3 ಎಲೆ ತೆಗೆದುಕೊಂಡು 3 ಎಲೆಗಳ ಮೇಲೂ ಒಂದೊಂದನ್ನ, ಒಂದು ಎಲೆ ಮೇಲೆ ಸ್ಟ್ರೀಮ್ ಅಂತ ಬರೀರಿ, ಇನ್ನೊಂದು ಎಲೆ ಮೇಲೆ ಗಮ್ ಅಂತ ಬರೀರಿ, ಮತ್ತೊಂದು ಎಲೆ ಮೇಲೆ ಸಮ್ ಅಂತ ಬರೀರಿ. ಆ 3 ತರ ಅಕ್ಷರಗಳನ್ನ ಬರೆದು ಆ ಮರದ ಬುಡದಲ್ಲೇ ಇಟ್ಬಿಡಿ. ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಆಗತ್ತೆ, ನಿಮ್ಮ ಆರೋಗ್ಯ ಸರಿ ಇರುತ್ತೆ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣುತ್ತೆ, ಇಡೀ ಕುಟುಂಬ ನಗ್ನಗ್ತಾ ಇರುತ್ತೆ. ಮಾಡಿ, ಹೌದಾ? ಒಂದು ಕೆಲಸ ಮಾಡಿ, 3 ಎಲೆಗಳನ್ನಂತೂ ಕೈಗೆ ತಗೊಳ್ಳಿ. 3 ಎಲೆ ಕೈಗೆ ತಗೊಂಡು ಒಂದು ತಾಮ್ರ ತಂಬಿಗೆಯಲ್ಲಿ ನೀರು ತಗೊಂಡು ನೀರಲ್ಲಿ ಎಲೆ ಹಾಕಿ, ಎಲೆ ಹಾಕಿ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳಿ. ಪೂರ್ವ ಸೂರ್ಯ ಹುಟ್ಟೋ ಕಡೆ ಗೊತ್ತು ತಾನೆ? ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಆ ಚಂಬಲ್ಲಿ ತಂಬಿಗೆಯಲ್ಲಿರ್ತಕ್ಕಂಥ ನೀರನ್ನು ಆ ಮರದ ಬುಡಕ್ಕೆ ಹಾಕಿ, ಎಲೆಗಳನ್ನು ಅದೇ ಬುಡಕ್ಕೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಮಾಡಿ, ಒಳ್ಳೆದಾಗಲಿ. ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿಮ್ಮ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬೇಡ ಮೇರೆ, ಮೂರು ಯಾದಗಿರಿ. ಯಾದಗಿರಿಯಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಮಾತಾಡ್ತೀರಿ ಈಗ ಗುರುಜಿ ಹತ್ರ? ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಬೇಕು. ಆಯ್ತಮ್ಮ, ಮಾತಾಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಯಾದಗಿರಿಯಿಂದ ಕರೆ ಮಾಡ್ತಿದ್ದೀವಿ ಸರ್. ಹೇಳಮ್ಮ, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು. ಹೇಳಮ್ಮ, ಏನ್ ಮಾತಾಡ್ತೀವಿ, ಏನ್ ಮಾಡಿದ್ದಾರೆ ಮನೆಯವ್ರು, ಏನ್ ಮಾಡ್ತಾ ಇದ್ದಾರೆ, ಏನ್ ಉದ್ಯೋಗ ಮಾಡ್ತಾರೆ? ಉದ್ಯೋಗ ಡ್ರೈವರ್ ಇದ್ದಾರೆ ಸರ್. ಡ್ರೈವರ್ ಇದ್ದಾರೆ. ಹೇಳಮ್ಮ, ಏನ್ ಕೆಲಸ, ಏನ್ ಮಾತಾಡ್ಬೇಕಿತ್ತಮ್ಮ? ಸರ್, ಮನೆಯಲ್ಲಿ ಎಷ್ಟೇ ದುಡ್ಡಿದ್ರು ಉಳಿತಾಯ ಆಗ್ತದಿಲ್ಲ ಗುರುಜಿ. ಮಕ್ಕಳು ಎಷ್ಟು ಜನ ಇದ್ದಾರೆ? ಇಬ್ರು ಇದ್ದಾರೆ ಸರ್. ಇಬ್ರು ಓದ್ತಾ ಇದ್ದಾರಾ? ಹಾ, ಓದ್ತಾ.
ಏನು ಉತ್ತರ ಏನು ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ ಎಂಟನೇ ಕ್ಲಾಸ್ ಹೋಗ್ತಾ ಇದ್ದಾರೆ ಸರ್ ಮಗಳು ಐದನೇ ಕ್ಲಾಸ್ ಅವರು ಮಾಡುವಂತಹ ಡ್ರೈವಿಂಗ್ ಕೆಲಸದಲ್ಲಿ ಇಬ್ಬರು ಮಕ್ಕಳನ್ನು ಸುಧಾರಿಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸ ಕೊಟ್ಕೊಂಡು ನಿಮ್ಮ ಮನೆ ಮನೆ ಪರಿಸರ ಭಗವಂತ ಎಷ್ಟು ಬೇಕೋ ಅಷ್ಟರಲ್ಲೇ ಇಟ್ಟಿರ್ತಾನಲ್ವಮ್ಮ ಆದರೂ ಕುಟುಂಬದಲ್ಲಿ ಬರ್ತಕ್ಕಂಥ ನ್ಯೂನತೆಗಳನ್ನು ಸಮಸ್ಯೆಗಳನ್ನು ಅವರಿಗೆ ನೀವು ಧೈರ್ಯ ಕೊಟ್ಕೊಂಡು ನಮ್ಮ ಜೀವನ ಹೀಗಿದೆ ಇನ್ನೂ ಚೆನ್ನಾಗಿರಬೇಕಾದ್ರೆ ಇನ್ನೂ ಸ್ವಲ್ಪ ಶ್ರಮಿಸಬೇಕು ಅಂತ ನೈಸಾಗಿ ನಗನಗ್ತ ಮಾತಾಡ್ಕೊಂಡು ಹೊರಟ್ರೆ ಆ ಸಂಸಾರ ಚೆನ್ನಾಗೇ ಇರುತ್ತೆ ಆದರೂ ನೀವು ಭಯಪಡಬೇಡಿ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರ್ತೀರಿ ದೇವರ ಅನುಗ್ರಹ ನಿಮಗಿದೆ ಸಾಧ್ಯವಾದರೆ ಒಂದು ನಾಲ್ಕು ಹುಣ್ಣಿಮೆ ಅಲ್ಲೆಲ್ಲಾದರೂ ಹನುಮಪ್ಪನ ಗುಡಿಗೆ ಹೋಗಿ ಮಾರುತಿ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಏನಾದ್ರೂ ಒಂಚೂರು ಬೆಲ್ಲ ಆಗಲಿ ಅಥವಾ ಸಕ್ಕರೆ ಆಗಲಿ ಅಥವಾ ಒಂದಿಷ್ಟು ಅವಲಕ್ಕಿ ಆಗಲಿ ಇಂಥದ್ದನ್ನು ಹನುಮನ ಸಾನ್ನಿಧ್ಯದಲ್ಲಿ ನೈವೇದ್ಯ ಮಾಡಿ ನಾಲ್ಕು ಜನ ಭಕ್ತರಿಗೆ ಹಂಚಿ ಇಷ್ಟು ಕೆಲಸ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆಯದಾಗಿ ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಿಷ್ಯೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿ ಅವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಅದರಲ್ಲೂ ಬಹಳ ವಿಶೇಷವಾಗಿ ನೋಡಿ, ಆಷಾಢ ಆಷಾಢ ಅಂತೇಳಿ ಮೊದಲು ಬಾಯಿಗೆ ಆಷಾಢನೇ ಬರುತ್ತೆ. ಆದರೆ ಇವಾಗ ಆಷಾಢ ಮಾಸ ಮುಗೀತು, ಶ್ರಾವಣ ಬಂದಾಯಿತು. ಶ್ರಾವಣ ಮಾಸದ ಗುರುವಾರ ಗುರುಗಳ ಅನುಗ್ರಹ ನಾಡಿನ ದೇಶದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ಒಂದು ಗಾದೆ ಇದೆ, ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂಥೇಳಿ. ಆ ಒಂದು ಗಾದೆ ಏನಪ್ಪ ಅಂದರೆ, ಸಾಕಷ್ಟು ಜನ ಇವತ್ತಿನ ದಿವಸ ಎಲ್ಲ ನಮ್ಮ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಅನ್ನೋದಕ್ಕಿಂತ ಟೀಚರ್ಸ್, ಇವತ್ತು ಶಿಕ್ಷಕರು ಕೂಡ, ಗುರುಗಳು ಕೂಡ ಇವತ್ತಿನ ದಿವಸ ಮೊಬೈಲ್ನ ಮುಖಾಂತರನೇ ಎಲ್ರಿಗೂ ಕೂಡ ಟೀಚಿಂಗ್ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಪ್ರತಿಯೊಂದು ಕೂಡ ಬಂದಿದೆ. ಆದರೆ ಅದರಲ್ಲಿ ಕೆಲವೊಂದಷ್ಟು ಜನ ಮನೆಯಲ್ಲೇ ಕೂತು ಓದೋರು ಸುಮಾರು ಜನ ಅಲ್ಲೂ ಕೂಡ ಓದೋದಿಲ್ಲ. ಏನು ಮಾಡ್ತಾರಪ್ಪ, ಆರಾಮಾಗಿ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ, ಆ ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ತೊಗೊಂಬರ್ತಾರೆ, ಯೂಟ್ಯೂಬ್ಗೆ ಹಾಕೊಂಡ್ಬಿಡ್ತಾರೆ ಲೆಸನ್ನ, ಆರಾಮಾಗಿ ಯೂಟ್ಯೂಬಲ್ಲಿ ನೋಡ್ಕೊಳ್ತಾರೆ, ಎಲ್ಲ ನಿಪಾಡಿಗೆ ನೀವು ಬರ್ಕೊಳ್ತಾ ಹೋಗ್ತೀರಾ. ಎಲ್ಲಿ ಅದು ಅಂದರೆ ಅಷ್ಟರ ಮಟ್ಟಿಗೆ ನಿಮಗೆ ವಿದ್ಯೆ ಬರುತ್ತಾ? ಬರೋದಿಲ್ಲ. ಏನೇ ಹೇಳಿ, ಶಾಲಾ ಕಾಲೇಜು ಆ ಒಂದು ವಾತಾವರಣದಲ್ಲಿ ಕೂತು, ಆ ಒಂದು ನಿಮ್ಮ ಸ್ನೇಹಿತರೊಡನೆ ಎಲ್ಲರ ಮಧ್ಯೆ ಕೂತು ಓದಿದಾಗ ಮಾತ್ರ ಬುದ್ಧಿ ಸಂಪೂರ್ಣವಾಗಿ ತಲೆಗೊಗ್ತಕ್ಕಂಥದ್ದು. ಶಾಲಾ ಕಾಲೇಜು ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಯಾವುದೋ ಮೊಬೈಲ್ ತಿರುಗಿಸ್ತಾ ಓದೋದು ಅಂದರೆ ಅಷ್ಟರ ಮಟ್ಟಿಗೆ ಸಮಂಜಸ್ಕರವಾಗಿರ್ತಕ್ಕಂಥದ್ದು ಅಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಯಾವ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ, ಒಂಚೂರು ಓದಬೇಕಾದ್ರೆ ಆಗಲಿ, ಒಂದು ಸಣ್ಣ ಪುಟ್ಟ ಡೌಟ್ ಇದ್ರೂ ಕೂಡ ಅದನ್ನು ನಾವು ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ನೋಡ್ತಾ ಅವರಿಂದ ಕಲ್ತ್ಕೊಳ್ಳೋದ್ರಲ್ಲಿರ್ತಕ್ಕಂಥ ಸ್ವಾರಸ್ಯಕತೆ ಮತ್ತೊಂದರಲ್ಲಿಲ್ಲ. ಅದರ ಬದಲು ಯಾವುದೋ ಸ್ಕ್ರೀನಿನಲ್ಲಿ ಬರ್ತಾ ಇರುತ್ತೆ, ಅವ್ರು ಹೇಳೋದು ಗೊತ್ತಾಗೋದಿಲ್ಲ, ಮಾಡೋದು ಗೊತ್ತಾಗೋದಿಲ್ಲ, ಒಂದು ವೇಳೆ ಡೌಟ್ ಕೇಳಬೇಕು ಅಂದರೆ ಆಗೋದಿಲ್ಲ, ಏನೋ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಇರುತ್ತೆ, ಇದು ನನಗೆ ಅರ್ಥ ಆಗಲಿಲ್ಲ, ಮತ್ತೆ ತಿಳ್ಕೊಳಕ್ಕಾಗೋದಿಲ್ಲ, ಇದೆಲ್ಲವೂ ಕೂಡ ಎದುರಾಗುತ್ತೆ. ಅದಕ್ಕೋಸ್ಕರ ಗುರುಗಳು ಪ್ರತ್ಯಕ್ಷವಾಗಿ ಮುಂದೆ ಕೂತು ಒಂದು ದೆಬ್ಬೆ ಹಿಡಿದು ಓದು ಓದು ಅಂತ ಯಾವಾಗ ಹೇಳ್ತಾರೋ ಆಗಲೇ ಸ್ಪಷ್ಟವಾಗಿ ನಮ್ಮ ತಲೆಗೆ ಹೋಗ್ತಕ್ಕಂಥದ್ದು. ಈ ಒಂದು ವಿಚಾರ ವಿದ್ಯಾರ್ಥಿಗಳು ನಿಮಗೆ ನಾನು ತಿಳಿಸ್ತಾ ಇರತಕ್ಕಂಥದ್ದು, ತಮ್ಮೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳು, ಈಗಿನ ಕಾಲದಲ್ಲಂತೂ ಏನೂ ಮಾಡೋಕ್ಕಾಗೋದಿಲ್ಲ, ಈ ಒಂದು ಮಹಾಮಾರಿ ಕಾಯಿಲೆ ಬಂದಾಗಿಂದ ಅಂತೂ ಎಲ್ಲರೂ ಕೂಡ ಮೊಬೈಲ್ ಮೇಲೆ ಇವಾಗ ಮಗ್ನರಾಗೋಗಿದ್ದಾರೆ, ಮೊಬೈಲು ಲ್ಯಾಪ್ಟಾಪ್ಗಳೆಲ್ಲ ಜಾಸ್ತಿ ಆಗೋಗಿದೆ. ಆದ್ರೂ ಕೂಡ ಆದಷ್ಟು ಮೊಬೈಲನ್ನು ಸ್ವಲ್ಪ ದೂರ ಇಟ್ಕೊಂಡು ನೋಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕಣ್ಣಿನ ಸಮಸ್ಯೆ ಜಾಸ್ತಿ ಆಗುತ್ತೆ, ಮೆದುಳಿಗೆ ಸಮಸ್ಯೆ ಜಾಸ್ತಿ ಆಗುತ್ತೆ, ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ. ಆದಷ್ಟು ಮೊಬೈಲ್ನ ತಲೆ ಪಕ್ಕ ಇಟ್ಕೊಂಡು ಮಲಗ್ತಕ್ಕಂಥದ್ದು ಬೇಡ, ಹೃದಯದ ಪಕ್ಕ ಇಟ್ಕೊಂಡು ಮಲಗ್ತಕ್ಕಂಥದ್ದು ಬೇಡ, ಚಾರ್ಜಿಂಗ್ ಹಾಕ್ಕೊಂಡು ಮಾತಾಡ್ತಕ್ಕಂಥದ್ದು ಬೇಡ. ಇದೆಲ್ಲವೂ ಕೂಡ ಗೊತ್ತಿರೋದೆ, ಆದರೂ ಕೂಡ ತಿಳಿಸ್ತಾ ಇರಬೇಕು. ಯಾಕೆ ಅಂದರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಎಲ್ಲ ಮರ್ತೋಗಿರ್ತಾರೆ. ಎಚ್ಚರಿಸೋದು ನಮ್ಮ ಜವಾಬ್ದಾರಿ, ಅದಕ್ಕೋಸ್ಕರ ಎಚ್ಚರಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇದನ್ನು ಪಾಲಿಸಬೇಕು. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ ಶುಭವಾಗಲಿ. ನಮ ಶಿವ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವ.
ಶಿವಾಯ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರ ಮಂತ್ರ ಬಂದಿದೆ. ಕ್ಲೀಂ ಐಂ ಶ್ರೀಂ, ಕ್ಲೀಂ ಐಂ ಶ್ರೀಂ, ಕ್ಲೀಂ ಐಂ ಶ್ರೀಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವ್ರಿಗೆ ಒಳಿತಾಗತ್ತೆ, ಯಾವ ರಾಶಿಯವ್ರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ನಿಮ್ಮ ಶ್ರೀನಿವಾಸ ಶರ್ಮ ಅವರ ಧ್ವನಿ ಸ್ವಲ್ಪ ಏರುಪೇರಾಗಿರ್ಬೋದು, ಯಾಕೆಂದರೆ ಬೆಂಗಳೂರಿನ ವಾತಾವರಣ ಬಹಳ ಚಳಿ ಇರೋದ್ರಿಂದ ಸ್ವಲ್ಪ ಹುಷಾರು ತಪ್ಪದ ಕಾರಣ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಆಗಲಿ ಅಲ್ಲಿ ನನ್ನ ಸ್ವರ ಆಗಲಿ ಸ್ವಲ್ಪ ಏರಿಳಿತ ಬರುತ್ತೆ. ಯಾಕೆಂದರೆ ಈ ನಿಮ್ಮ ಶ್ರೀನಿವಾಸ ಶರ್ಮನನ್ನು ನೀವು ವೇಷಭೂಷಣವಾಗಲೋ ಇಲ್ಲ ನನ್ನ ಲಕ್ಷಣವಾಗಲೋ ಇಲ್ಲ ನನ್ನ ದೇಹದವಾಗೋ ನೀವು ಸ್ವಾಗತಿಸಿಲ್ಲ. ನನ್ನ ಧ್ವನಿ, ನನ್ನ ಕಂಠನ ನೀವು ಎಲ್ಲರೂ ಕೂಡ ಪ್ರೀತಿಸ್ತಾ ಇದ್ದೀರಾ. ಇದೇ ರೀತಿ ನನ್ನ ಕಂಠ ಇನ್ನಷ್ಟು ಹೆಚ್ಚು ಸುಮಧುರವಾಗಿ ಬರಲಿ. ನಿಮ್ಮೆಲ್ಲರ ನಾನು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಸಮಸ್ಯೆಗಳನ್ನು ದೂರ ಆಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದವು ಕೂಡ ನನಗೆ ಸದಾ ಇರಬೇಕು. ಇದೇ ರೀತಿ ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಬಹಳ ವಿಶೇಷವಾಗಿ ಕ್ಲೀಂ ಐಂ ಶ್ರೀಂ ಈ ಮೂರು ಬೀಜಾಕ್ಷರಿ ಮಂತ್ರದಲ್ಲಿ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಬಂದಿರತಕ್ಕಂಥದ್ದು ಶುಭಫಲದಲ್ಲಿರತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಕನ್ಯಾರಾಶಿ, ಧನುರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕನ್ಯಾರಾಶಿ, ಧನುರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರತಕ್ಕಂಥದ್ದು, ಬಹಳ ವಿಶೇಷವಾಗಿರತಕ್ಕಂಥದ್ದು, ಅಂದುಕೊಂಡಿರತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳು ತಮಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರತಕ್ಕಂಥದ್ದು. ಇವತ್ತಿನ ದಿವಸ ಗುರುವಾರ, ಗುರುಗಳ ಅನುಗ್ರಹ ನಿಮಗಿದೆ. ಆದಷ್ಟು ಇವತ್ತಿನ ದಿವಸ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ, ಆದಷ್ಟು ಓದೋದ್ರ ಮೇಲೆ ಸ್ವಲ್ಪ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಇವತ್ತು ಎಷ್ಟು ನಿಮ್ಮ ಗುರುಗಳನ್ನು, ನಿಮ್ಮ ಧರ್ಮದ ಗುರುಗಳನ್ನು, ನಿಮ್ಮ ಶಿಕ್ಷಕರನ್ನು, ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ ತಾವು ಓದೋದಕ್ಕೆ ಕೂತ್ಕೊಳ್ತಿರೋ, ಇವತ್ತಿನ ದಿವಸ ತಾವೇನು ಓದಿದ್ರು ಕೂಡ ನಿಮ್ಮ ತಲೆ ಒಳಗಡೆ ಕೂತ್ಕೊಳ್ತಕ್ಕಂಥದ್ದಿರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಶುಭಫಲದಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥವ್ರಿಗೆ. ಇದಕ್ಕೋಸ್ಕರ ತಾವೆಲ್ಲರೂ ಕೂಡ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಇನ್ನು ಅದರ ಹೊರತಾಗಿ ಭೂಮಿಯನ್ನು ನಂಬಿ ವ್ಯಾಪಾರ ಮಾಡ್ತಾ ಇರತಕ್ಕಂಥವ್ರು, ಡ್ರೈವಿಂಗ್ ಜಾಬ್ ಮಾಡ್ತಾ ಇರತಕ್ಕಂಥವ್ರು, ತಮಗೂ ಕೂಡ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರತಕ್ಕಂಥದ್ದು. ಆದ್ರೂ ಕೂಡ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ, ಗುರುರ್ವಿಷ್ಣು, ಗುರುದೇವೋ ಮಹೇಶ್ವರ, ಗುರುಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಮಂತ್ರವನ್ನು ಪ್ರತಿಯೊಬ್ಬರು ಕೂಡ ಪಠಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ತುಲಾರಾಶಿ ಮತ್ತು ಬಹಳ ವಿಶೇಷವಾಗಿ ಮೀನರಾಶಿ. ಮೂರು ರಾಶಿಗಳು ಬಂದಿರತಕ್ಕಂಥದ್ದು. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾರಾಶಿ ಮತ್ತು ಮೀನರಾಶಿ. ಈ ಮೂರು ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಖಚಿತ. ಆದರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಇವತ್ತಿನ ದಿವಸ ಚೆನ್ನಾಗಿದೆಯಾ, ನಾನು ಈ ಕಾಗದ ಪತ್ರಕ್ಕೆ ಸಹಿ ಹಾಕ್ಬೋದಾ, ಇದರಿಂದ ನನಗೆ ಒಳ್ಳೇದಾಗುತ್ತಾ ಇಲ್ವಾ, ಅದು ಒಳ್ಳೆಯದೇ ಆಗುತ್ತೆ, ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಸಣ್ಣ ಗೊಂದಲ, ಇದು ನನ್ನ ಕೆಲಸ ಆಗುತ್ತಾ, ಇದು ನನಗೆ ಒಳಿತಾಗುತ್ತಾ, ನಾನು ಇದರಲ್ಲಿ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನಾ ಎಂಬತಕ್ಕಂಥ ಮನಸ್ಥಿತಿ ಇದೆ. ಅದರ ಹೊರತಾಗಿ ದೂರಭಾರ ಪ್ರಯಾಣದ ವಿಚಾರವಾಗಲೂ ಕೂಡ ಪ್ರಾರಂಭದಲ್ಲೇ ತಾವು ಹೊರಡೋದೇನೋ ಹೊರಡ್ತೀರ, ಆದರೆ ಮಾರ್ಗ ಮಧ್ಯದಲ್ಲಿ ನಾನು ಹೋಗ್ತಾ ಇರೋ ಕೆಲಸ ಆಗುತ್ತಾ ಇಲ್ವಾ ಎಂಬತಕ್ಕಂಥ ಮನಸ್ಥಿತಿಯೂ ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಬಂದರೆ, ವಿದ್ಯಾರ್ಥಿಗಳು ತಾವು ಕೂಡ ಇವತ್ತಿನ ದಿವಸ ಸ್ಟಾರ್ಟಿಂಗು ತಾವು ಕಾಲೇಜಲ್ಲಿ ಕಾಲೇಜ್ ಒಳಗೋಗಿ ಕೂತ್ಕೊಂಡು ಆ ಮೊದಲನೇ ಪೀರಿಯಡ್ ತಾವು ಏನು ಅಟೆಂಡ್ ಮಾಡ್ತೀರ, ಆ ಒಂದು ಮಂದಹಾಸ, ಆ ಒಂದು ಇರತಕ್ಕಂಥ ಖುಷಿ, ಅದಾದ ಮೇಲೆ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಮಧ್ಯಾಹ್ನ 2 ಗಂಟೆ ಆದ ನಂತರ ಎಲ್ಲೋ ಒಂದು ಚೂರು ಮಗ್ನರಾಗ್ತಕ್ಕಂಥದ್ದಿರುತ್ತೆ, ಅಂದರೆ ಏನೋ ಮೌನವನ್ನು ತಳತಕ್ಕಂಥದ್ದಿರುತ್ತೆ, ಯಾರು ಏನು ಹೇಳಿದ್ರು ತಲೆಗೆ ಹೋಗೋದಿಲ್ಲ, ಶಿಕ್ಷಕರು ಏನು ತಿಳಿಸ್ಕೊಡ್ತಾ ಇದ್ರು ಕೂಡ ನಿಮ್ಮ ಯೋಚನೆ ಆಲೋಚನೆಗಳು ಬೇರೆ ಕಡೆ ಇರುತ್ತೆ, ಪ್ರತಿಯೊಂದು ಕೂಡ ನಡೀತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಒಳ್ಳೆ ವಿದ್ಯೆ, ಒಳ್ಳೆ ಶ್ರದ್ಧೆ, ಒಳ್ಳೆ ಬುದ್ಧಿ ಬೇಕು ಅಂದರೆ
ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು, ನಾನು ಡ್ರೈವಿಂಗ್ ಜಾಬ್ ಅಂತ ಹೇಳಿದ್ದೀನಿ, ಕಾರ್ಮಿಕರು ಅಂತ ಹೇಳಿದ್ದೇನೆ, ತಾವೆಲ್ಲರೂ ಕೂಡ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು, 21 ಗರಿಕೆಯನ್ನು ಗಣಪತಿ ದೇವಾಲಯದಲ್ಲಿ ನೀಡಿ ಭಗವಂತನ ಪ್ರಸಾದವನ್ನು ಸ್ವೀಕರಿಸತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡಿಕೊಳ್ಳಿ, ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರುತ್ತೆ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಅವ್ರು ಯಾರು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಅಸಮಂಜಸ ಫಲಗಳು ಇರುವಂತಹ ರಾಶಿಗಳು ಅವ್ರು ಯಾರು ಅನ್ನೋದನ್ನ ಈಗ ಶ್ರೀನಿವಾಸ ಶರ್ಮಾವರಿಂದ ತಿಳ್ಕೊಳ್ಳೋಣ. ಹೌದು, ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಶುಭ ಮತ್ತೆ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾರು ಅನ್ನೋದನ್ನು ತಿಳ್ಕೊಂಡ್ರಿ. ಈಗ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಅವ್ರು ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ, ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ, ಗೊಂದಲಗಳು ಉಂಟಾಗ್ತಕ್ಕಂಥದ್ದಿರುತ್ತೆ, ಒಂದಷ್ಟು ಭಯ ಉಂಟಾಗ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಎದುರಾಗುತ್ತೆ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸ ಎಷ್ಟೇ ಶ್ರದ್ಧಾಭಕ್ತಿಯಿಂದ ನಿಮ್ಮ ಬುದ್ಧಿಶಕ್ತಿಯನ್ನು ಸಂಪೂರ್ಣವಾಗಿ ತಾವು ಉಪಯೋಗಿಸ್ಕೊಂಡು ತಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ತಾವು ನಿಮ್ಮ ಬುದ್ಧಿಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ, ಯೋಚನೆ ಮಾಡೋದಕ್ಕಾಗೋದಿಲ್ಲ, ಏನು ಮಾಡ್ತಾ ಇದ್ದೀನಿ ಅನ್ನೋ ಅರಿವಿರೋದಿಲ್ಲ. ಆದಷ್ಟು ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ, ಅದರ ಜೊತೆಗೆ ಗುರುಗಳನ್ನು ಪ್ರಾರ್ಥನೆ ಮಾಡುವುದರ ಜೊತೆಗೆ ದುರ್ಗಾದೇವಿಯನ್ನು ಕೂಡ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಆದಷ್ಟು ಅಶುಭ ಫಲದಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು, ತಾವು ಕೂಡ ಜೋಪಾನ. ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ, ತಾವು ತಪ್ಪು ಮಾಡಿಲ್ಲ ಅಂದರೂ ಕೂಡ ಅದನ್ನು ನಿಮ್ಮ ಮೇಲೆ ಹಾಕ್ತಕ್ಕಂಥದ್ದಿರುತ್ತೆ, ಇಲ್ಲಾಂದರೆ ತಾವೇ ಅದನ್ನು ಸ್ವಾಗತಿಸ್ತಕ್ಕಂಥದ್ದಿರುತ್ತೆ, ಇಲ್ಲಾಂದರೆ ತಾವು ಇವತ್ತಿನ ದಿವಸ ಎಷ್ಟು ಶ್ರದ್ಧಾಭಕ್ತಿಯಿಂದ ಓದಬೇಕು, ಇವತ್ತಿನ ದಿವಸ ನಾನು ಯಾರ ಕೈಲೂ ಕೂಡ ಬಯಸ್ಕೊಳ್ಬಾರ್ದು, ಇವತ್ತಿನ ದಿವಸ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಕೂಡ ನಾವು ಹೋದ್ರೂ ಕೂಡ ಯಾರೋ ಮಾಡಿದ ತಪ್ಪಿಗೆ ತಾವು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವನ್ನು ಕೂಡ ದೂರ ಮಾಡಿಕೊಳ್ಬೇಕು ಅಂದರೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಆದಷ್ಟು ಅಶುಭ ಫಲದಲ್ಲಿರ್ತಕ್ಕಂಥವ್ರು ಒಂದಷ್ಟು ಕಪ್ಪು ಶ್ವಾನಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಕಪ್ಪು ಶ್ವಾನಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಹಾಕಿ ತಾವು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ. ಇವತ್ತಿನ ದಿವಸ ಬರ್ತಕ್ಕಂಥ ದೋಷಗಳು, ಸಂಕಷ್ಟಗಳು ಪ್ರತಿಯೊಂದು ಕೂಡ ದೂರ ಆಗಬೇಕು. ಭಗವಂತ, ನಿನ್ನ ಅನುಗ್ರಹ ಸಂಪೂರ್ಣವಾಗಿ ನನಗೆ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದು, ಅಂದರೆ ತಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಾನು ಈ ಮಾತು ಹೇಳಿಲ್ಲ ಅಂದರೆ ಇನ್ನು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಂದರು ನನಗೆ ಒಂದು ಬೈಗುಳವನ್ನು ಶುರು ಮಾಡ್ತಾರೆ, ಯಾಕೆ ನೀನು ರಕ್ಷಾಬಂಧನದ ಬಗ್ಗೆ ಮಾತಾಡಿಲ್ವಾ, ನಮ್ಮ ಮೇಲೆ ಪ್ರೀತಿ ಇಲ್ವಾ ಎಂಬತಕ್ಕಂಥ ಮಾತು ಬರುತ್ತೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ರಕ್ಷಾಬಂಧನ. ರಕ್ಷಾಬಂಧನ ಅಂದರೆ ಏನು? ಎಲ್ಲ ಅಕ್ಕಂದರು ಕೂಡ, ಎಲ್ಲ ತಂಗಿಯಂದರು ಕೂಡ ಅವರ ಅಣ್ಣನಿಗೆ, ಅವರ ತಮ್ಮನಿಗೆ, ನನ್ನ ತಮ್ಮ ಸುಭಿಕ್ಷವಾಗಿರಬೇಕು, ಅವನು ಚೆನ್ನಾಗಿರಬೇಕು, ಅವನು ಶಕ್ತಿವಂತನಾಗಿರಬೇಕು, ಯಾವುದೇ ರೀತಿಯಲ್ಲೂ ಅವನು ಕೂಡ ಕುಗ್ಗಬಾರ್ದು, ಅವನ ಜೊತೆ ಸದಾ ನಾನು ಇರ್ತೀನಿ, ಅವನು ಹಾಕ್ತಕ್ಕಂಥ ಹೆಜ್ಜೆಗಳಲ್ಲಿ ತಪ್ಪು ಸರಿ ಪ್ರತಿಯೊಂದರೂ ಕೂಡ ನಾನು ತಿದ್ದಿ ತೀಡ್ತೀನಿ ಎಂಬತಕ್ಕಂಥ ಆ ಒಂದು ಮಾತನ್ನು ಆಡ್ತಾ ನನ್ನ ತಮ್ಮನೋ ನನ್ನ ಅಣ್ಣನೋ ಚೆನ್ನಾಗಿರಬೇಕು ಅಂತ ಹೇಳಿ ಒಂದು ರಾಖಿಯನ್ನು ಕಟ್ತಕ್ಕಂಥದ್ದಿರುತ್ತೆ. ಆ ರಾಖಿಯನ್ನು ಕಟ್ತಕ್ಕಂಥದ್ದಿರುತ್ತೆ ಅಷ್ಟೇ, ಆ ಎಲ್ಲ ಮಾತುಗಳ ಹಿಂದೆ ನಮ್ಮದು ಒಂದು ಸ್ವಲ್ಪ ಅಮೌಂಟ್ ಇರುತ್ತಲ್ಲ, ಅದಕ್ಕೂ ಕೂಡ ಒಂದು ಬೇಡಿಕೆ ಇರುತ್ತೆ. ಈಗಾಗಲೇ ನನಗೆ ಇಬ್ಬರು ಅಕ್ಕಂದರು, ನನ್ನ ಅದೃಷ್ಟ, ಇಬ್ಬಿಬ್ರಿಗೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ ಈಗ ಆಲ್ರೆಡಿ, ತಲೆಗೆ ದೊಡ್ಡ ಮಟ್ಟದಲ್ಲಿ ಹಾಕಿದ್ದಾರೆ, ಈಗ ಆಲ್ರೆಡಿ ತೊಗೊಂಡು ಹೋಗಬೇಕು, ನಾನು ಮಾರ್ಗಮಧ್ಯದಲ್ಲಿ ಹೋಗ್ತಾ ಖರೀದಿ ಮಾಡಿ ಹೋಗಬೇಕು. ಒಂದು ವೇಳೆ ತೊಗೊಂಡೋಗಿಲ್ಲ ಅಂದರೆ ಮತ್ತೆ ಮನೆಗೆ ಸೇರಿಸೋದಿಲ್ಲ, ರಾಖಿ ಕಟ್ಟೋದಿಲ್ಲ, ನೀನು ಫಸ್ಟು ಗಿಫ್ಟ್ ತೊಗೊಂಬ ನಾನು ಕಟ್ತೀನಿ ಎಂಬತಕ್ಕಂಥ ಮನಸ್ಥಿತಿ. ಎಲ್ಲವೂ ಕೂಡ ಯಾವುದನ್ನು ಕೂಡ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದಲ್ಲ, ಇದೆಲ್ಲವೂ ಕೂಡ ಖುಷಿ ತಂದು ಕೊಡ್ತಕ್ಕಂಥ ವಿಚಾರ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ಕೈಲಾಗಿರ್ತಕ್ಕಂಥದ್ದು, ನಿಮ್ಮ ಶಕ್ತಿಯಾನುಸಾರ ನೀವು ಅದನ್ನು ಸಾಲಾಸೋಲ ಮಾಡಿ ನಿಮ್ಮ ಅಕ್ಕಂದ್ರಿಗೆ ತೊಗೊಂಡು ಬರ್ತಕ್ಕಂಥದ್ದಲ್ಲ, ನಿಮ್ಮ ಹತ್ರ ಇರೋ ಅದರಲ್ಲಿ ಒಂದು ಚಾಕ್ಲೇಟ್ ಕೊಟ್ಟರು ಕೂಡ ಅಕ್ಕಂದ್ರ ಅದನ್ನು ಸ್ವಾಗತಿಸ್ತಾರೆ, ನಿಮ್ಮ ಮುಂದೆ ಹೇಳ್ತಾರೆ ಹೊರತಾಗಿ ಅವರ ಮನಸ್ಸಿನಲ್ಲಿ ಒಂದೊಂದು ಚಾಕ್ಲೇಟ್ ತೊಗೊಂಬರಲಿ ಸಾಕು ನನಗೆ ಅಂತಿರುತ್ತೆ. ತಾವು ಕೂಡ ಇವತ್ತಿನ ದಿವಸ ಅವರ ಮನಸ್ಸಿಗೂ ನೋವು ಮಾಡಿದಿರಾ, ನಿಮ್ಮ ಶಕ್ತಿಯಾನುಸಾರ ಏನಾದರೂ ಒಂಚೂರು ತೆಗೆದುಕೊಂಡು ಹೋಗಿ, ಅದರ ಜೊತೆಗೆ ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ 6 ಸಮಯದಲ್ಲಿ ಗಾಯತ್ರಿ ಹೋಮ ಆಗ್ತಾ ಇರ್ತಕ್ಕಂಥದ್ದಿರುತ್ತೆ. ಯಾಕೆ ಗಾಯತ್ರಿ ಹೋಮ? ನಾಳೆ ಅಲ್ವಾ ಹಬ್ಬ, ಗಾಯತ್ರಿ ಪ್ರತಿಪತ್ ನಾಳೆ ಹಬ್ಬ ಅಲ್ವಾ ಅಂತ. ಯಾಕೆ ಅಂದರೆ
ಬೆಳಗ್ಗಿನ ಜಾವ ಬೇಗನೆ ಗಾಯತ್ರಿ ಪ್ರತಿಪದ ಆ ಒಂದು ಹಬ್ಬದ ಮುಹೂರ್ತ ಮುಗಿದು ಹೋಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ನಾವು ಸಂಜೆನೆ ಆಶ್ರಮದಲ್ಲಿ ಹುಣ್ಣಿಮೆ ಅದರಲ್ಲೂ ಬಹಳ ವಿಶೇಷವಾಗಿ ಹುಣ್ಣಿಮೆಯಂದು ಗಾಯತ್ರಿ ಹವನವನ್ನು ಮಾಡಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಆದಷ್ಟು ತಾವೆಲ್ಲರೂ ಕೂಡ ಆಶ್ರಮದತ್ತ ಬರಬೇಕು. ಇವತ್ತಿನ ದಿವಸ ನಿಮ್ಮೆಲ್ಲರ ಸಂಕಲ್ಪದ ಜೊತೆ ಗಾಯತ್ರಿ ಹವನವನ್ನು ಮಾಡಿಸ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳು ತಾವು ಬನ್ನಿ. ವಿದ್ಯಾರ್ಥಿಗಳು ಬನ್ನಿ ಅಂದ ತಕ್ಷಣ ಒಂದಷ್ಟು ವಯಸ್ಸಿನಲ್ಲಿರ್ತಕ್ಕಂಥವ್ರೇನೋ ಬರ್ಬೋದು, ಪಾಪ ಮಕ್ಕಳೇನು ಮಾಡ್ತಾರೆ. ನೀವು ಕೂಡ ನಿಮ್ಮ ತಂದೆ ತಾಯಿಯ ಜೊತೆ ಕುಟುಂಬ ಸಮೇತರಾಗಿ ಪ್ರತಿಯೊಬ್ಬರು ಕೂಡ ಬನ್ನಿ, ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಗಾಯತ್ರಿ ಪ್ರತಿಪತ್ತು ನೋಡಿ, ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಗಾಯತ್ರಿ ದೇವಿ ಅಂದರೆ ಅದು ಓದು ವಿದ್ಯಾಭ್ಯಾಸಕ್ಕೆ ಬಹಳ ಹೆಚ್ಚಿನ ಶಕ್ತಿ ಹೆಚ್ಚಿನ ಸಂಪತ್ತನ್ನು ಕೊಡ್ತಕ್ಕಂಥದ್ದು. ಅಂತಹ ತಾಯಿಯನ್ನು ನಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಹವನವನ್ನು ಸಲ್ಲಿಸೋಣ. ದೇವಿಯ ಆ ಒಂದು ಅನುಗ್ರಹವನ್ನು 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಿಗಬೇಕು ಅಂತೇಳಿ ನಾವು ಹವನವನ್ನು ಮಾಡ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ.